ಹೈ ಫ್ರೆಂಡ್ಸ್, ಎಲ್ಲರಿಗೂ ಉದ್ಯೋಗವಾರ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಸೊ ನೋಡ್ರಿ, ಇವತ್ತಿನ ಒಂದು ಉದ್ಯೋಗವಾರ್ತದಲ್ಲಿ ಏನ್ ಡಿಸ್ಕಸ್ ಮಾಡ್ತಿದ್ವಿ ಅಂದ್ರೆ, NCERT ಏನಪ್ಪಾ ಅಂದ್ರೆ ವಿವಿಧ ಹುದ್ದೆಗಳಿವೆ, ಅದ್ರ ಬಗ್ಗೆ ಡಿಸ್ಕಷನ್ ಮಾಡ್ತಿದ್ವಿ. ಸೊ ನೋಡ್ರಿ, NCERT ಏನಪ್ಪಾ ಅಂದ್ರೆ ನ್ಯಾಷನಲ್ ಕೌನ್ಸಿಲ್ ಆಫ್ ಎಜುಕೇಶನಲ್ ರಿಸರ್ಚ್ ಅಂಡ್ ಟ್ರೈನಿಂಗ್. ನಾವೇನ್ ಬುಕ್ಸ್ ಅನ್ನ ಓದ್ತಿವಲ್ಲ NCERT, ಆ ಒಂದು ನಿಗಮದಲ್ಲಿ ಏನಪ್ಪಾ ಅಂದ್ರೆ ಈಗ ಹುದ್ದೆಗಳಿವೆ, ಅದ್ರ ಬಗ್ಗೆ ನಾವು ಡಿಸ್ಕಷನ್ ಮಾಡ್ತಿದ್ವಿ. ಸೊ ನೋಡ್ರಿ, ಹುದ್ದೆಗಳು ಎಲ್ಲೆಲ್ಲಿದೆ ಅಂದ್ರೆ, ಸೊ ನೋಡ್ರಿ, ವೊಕೇಶನಲ್ ಎಜುಕೇಶನ್ ಟ್ರೈನಿಂಗ್ ಸೆಂಟರ್ ಗಳಾದಂತ ರೀಜನಲ್ ಇನ್ಸ್ಟಿಟ್ಯೂಟ್ ಅಂದ್ರೆ ಸ್ಥಳೀಯವಾಗಿರುವಂತಹ ಇನ್ಸ್ಟಿಟ್ಯೂಟ್ ಆದಂತ ಅಜ್ಮೀರ್, ಭೋಪಾಲ್, ಭುವನೇಶ್ವರ್, ಮೈಸೂರು, ಶಿಲ್ಲಾಂಗ್, ಮತ್ತೆ ರೀಜನಲ್ ಪ್ರೊಡಕ್ಷನ್ ಅಂಡ್ ಡಿಸ್ಟ್ರಿಬ್ಯೂಷನ್ ಸೆಂಟರ್ಸ್ ಆದಂತ ಅಹಮದಾಬಾದ್, ಬೆಂಗಳೂರು, ಗುವಾಹಟಿ ಮತ್ತೆ ಕೋಲ್ಕತ್ತಾದಲ್ಲಿ ಹುದ್ದೆಗಳಿವೆ. ಸೊ ನೋಡ್ರಿ, ಫಸ್ಟ್ ಇರೋದು ಯಾವ್ದಪ್ಪ ಅಂದ್ರೆ ಸೂಪರಿಂಟೆಂಡಿಂಗ್ ಇಂಜಿನಿಯರಿಂಗ್. ಇದು 12th ಪೇ ಸ್ಕೇಲ್ ಆಗಿರೋದ್ರಿಂದ ಇವರಿಗೆ ಪ್ರತಿ ತಿಂಗಳು ಏನಪ್ಪಾ ಅಂದ್ರೆ ಇಲ್ಲಿ ಪೇ ಸ್ಕೇಲ್ ಎಷ್ಟು ಕೊಡ್ತಾರೆ ಅಂದ್ರೆ 15,600 ರೂಪಾಯಿಂದ ನಿಮಗೆ 39,100 ಕೊಡ್ತಾರೆ. ಮ್ಯಾಕ್ಸಿಮಮ್ ಏಜ್ ಲಿಮಿಟ್ 50 ವರ್ಷ ಇದೆ. ಒಂದು ಹುದ್ದೆಗಳಿವೆ. ಅದೇ ನೋಡ್ರಿ, ಪ್ರೊಡಕ್ಷನ್ ಆಫೀಸರ್ಗೆ ಏನಪ್ಪಾ ಅಂದ್ರೆ ಇದು 11th ಪೇ ಸ್ಕೇಲ್ ಆಗಿರೋದ್ರಿಂದ ನೋಡ್ರಿ, 11th ಪೇ ಲೆವೆಲ್ ಆಗಿರೋದ್ರಿಂದ ಇಲ್ಲಿ ನಿಮ್ ಪ್ರತಿ ತಿಂಗಳು 15,600 ರೂಪಾಯಿಂದ ನಿಮ್ಗೆ ಏನಪ್ಪಾ ಅಂದ್ರೆ 39,100 ಪ್ಲಸ್ GPRS ಏನಪ್ಪಾ ಅಂದ್ರೆ 6,600 ಕೊಡ್ತಾರೆ. ಮ್ಯಾಕ್ಸಿಮಮ್ ಏಜ್ ಲಿಮಿಟ್ ಬಂದು 40 ವರ್ಷ, ಒಂದು ಹುದ್ದೆ ಇದೆ. ಇದಾದ್ಮೇಲೆ ನೋಡ್ರಿ, ಎಡಿಟರ್ ಅಲ್ಲಿ ನಿಮ್ಗೆ ಏನಪ್ಪಾ ಅಂದ್ರೆ 4 ಹುದ್ದೆಗಳಿವೆ. ಸೊ ಇಲ್ಲಿ ಮ್ಯಾಕ್ಸಿಮಮ್ ಏಜ್ ಲಿಮಿಟ್ 40 ವರ್ಷ, ಉರ್ದುಲ್ ಒಂದು, ಇಂಗ್ಲಿಷ್ ಅಲ್ಲಿ ಒಂದು, ಹಿಂದಿಲಿ ಎರಡಿದೆ. ಇಲ್ಲೂ ಪೇ ಸ್ಕೇಲ್ ಸೇಮ್ ಇದೆ. ಇದಾದ್ಮೇಲೆ ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಅಲ್ಲಿ ನೋಡ್ರಿ, ನಿಮಗೆ ಒಟ್ಟು ಎಷ್ಟು ಹುದ್ದೆ ಇದೆ ಅಂದ್ರೆ ಒಂದು ಹುದ್ದೆ ಇದೆ. ಇಲ್ಲಿ ಕೂಡ 40 ವರ್ಷ ವಯೋಮಿತಿ ಇದೆ. ಪೇ ಸ್ಕೇಲ್ ಕೂಡ ಸೇಮ್ ಆಗಿದೆ. ನೆಕ್ಸ್ಟ್ ಫಿಲಂ ಡೈರೆಕ್ಟರ್, ಇಲ್ಲಿ ಒಂದು ಹುದ್ದೆ ಇದೆ, 40 ವರ್ಷ ವಯೋಮಿತಿ. ಇಲ್ಲಿ ಕೂಡ ಪೇ ಸ್ಕೇಲ್ ಸೇಮ್ ಆಗಿದೆ. ಇದಾದ್ಮೇಲೆ ನೋಡ್ರಿ, ಫಿಲಂ ಪ್ರೊಡ್ಯೂಸರ್, ಒಂದು ಹುದ್ದೆ ಇದೆ, 40 ವರ್ಷ ವಯೋಮಿತಿಯನ್ನ ಕೊಟ್ಟಿದ್ದಾರೆ. ಸೀನಿಯರ್ ಇಂಜಿನಿಯರಿಂಗ್ ವಯೋಮಿತಿ ನೋಡ್ರಿ, 40 ವರ್ಷ, ಒಂದು ಹುದ್ದೆ ಇದೆ. ಅಸಿಸ್ಟೆಂಟ್ ಪಬ್ಲಿಕ್ ರಿಲೇಷನ್ ಆಫೀಸರ್, ಇಲ್ಲಿ ಕೂಡ ಏನಪ್ಪಾ ಅಂದ್ರೆ 10th ಪೇ ಸ್ಕೇಲ್ ಇದೆ. ಇಲ್ಲಿ ಪ್ರತಿ ತಿಂಗಳು ನಿಮ್ಗೆ ಏನಪ್ಪಾ ಅಂದ್ರೆ 15,600 ರೂಪಾಯಿಂದ 39,100 ರೂಪಾಯಿ ಪ್ಲಸ್ 5,400 ರೂಪಾಯಿ ಕೊಡ್ತಾರೆ, ಒಂದು ಹುದ್ದೆ ಇದೆ. ಇದಾದ್ಮೇಲೆ ನೋಡ್ರಿ, ಅಸಿಸ್ಟೆಂಟ್ ಪ್ರೊಡಕ್ಷನ್ ಆಫೀಸರ್, ಎರಡು ಹುದ್ದೆಗಳಿದೆ, ಪೇ ಸ್ಕೇಲ್ 10 ಆಗಿದೆ. ಅಸಿಸ್ಟೆಂಟ್ ಎಡಿಟರ್, ಎರಡು ಇಂಗ್ಲಿಷ್, ಎರಡು ಹಿಂದಿ ಮತ್ತೆ ಒಂದು ಉರ್ದು, ಒಟ್ಟು 5 ಹುದ್ದೆಗಳಿವೆ. ವಯೋಮಿತಿ ಬಂದು 35 ವರ್ಷ. ಯಾವುದಕ್ಕೆ? ಅಸಿಸ್ಟೆಂಟ್ ಪಬ್ಲಿಕ್ ರಿಲೇಷನ್ ಆಫೀಸರ್ಗೆ, ಅಸಿಸ್ಟೆಂಟ್ ಪ್ರೊಡಕ್ಷನ್ ಆಫೀಸರ್ಗೆ, ಮತ್ತೆ ಅಸಿಸ್ಟೆಂಟ್ ಎಡಿಟರ್ಗೆ. ಇದಾದ್ಮೇಲೆ ನೋಡ್ರಿ, ಅಸಿಸ್ಟೆಂಟ್ ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಅಲ್ಲಿ ನಿಮಗೆ ಎರಡು ಹುದ್ದೆಗಳಿವೆ. ಇಲ್ಲಿ ನಿಮಗೆ 35 ವರ್ಷ ಏನಪ್ಪಾ ಅಂದ್ರೆ ವಯೋಮಿತಿಯನ್ನ ಕೊಟ್ಟಿದ್ದಾರೆ. ಇದಾದ್ಮೇಲೆ ಅಸಿಸ್ಟೆಂಟ್ ಗ್ರೇಡ್, ಆರ್ಟಿಸ್ಟ್ ಗ್ರೇಡ್ 1, ವಯೋಮಿತಿ ನೋಡ್ರಿ 35 ವರ್ಷ ಇದೆ, ಒಂದು ಹುದ್ದೆಗಳಿವೆ. ಟೆಕ್ನಿಕಲ್ ಆಫೀಸರ್ಸ್ ಅಲ್ಲೂ ಕೂಡ ಏನಪ್ಪಾ ಅಂದ್ರೆ ವಯೋಮಿತಿ ಬಂದು 35 ವರ್ಷ, ಒಂದು ಹುದ್ದೆಗಳಿವೆ. ಅಸಿಸ್ಟೆಂಟ್ ಇಂಜಿನಿಯರ್ ಗ್ರೇಡ್ ಎ, ಇಲ್ಲಿ ಕೂಡ ಏನಪ್ಪಾ ಅಂದ್ರೆ 6 ಹುದ್ದೆಗಳಿವೆ, ವಯೋಮಿತಿ ಬಂದು 35 ವರ್ಷ. ಆಡಿಯೋ ರೇಡಿಯೋ ಪ್ರೊಡ್ಯೂಸರ್ ಗ್ರೇಡ್ 1, ಒಟ್ಟು ಒಂದು ಹುದ್ದೆ ಇದೆ, ವಯೋಮಿತಿ ಬಂದು 35 ವರ್ಷ. ಇದಾದ್ಮೇಲೆ ನೋಡ್ರಿ, ಫಿಲಂ ಎಡಿಟರ್ ಅಲ್ಲಿ ನಿಮ್ಗೆ ಏನಪ್ಪಾ ಅಂದ್ರೆ ಒಂದು ಹುದ್ದೆ ಇದೆ, 35 ವರ್ಷ ವಯೋಮಿತಿ ಕೊಟ್ಟಿದ್ದಾರೆ. ಪ್ರೊಡಕ್ಷನ್ ಮ್ಯಾನೇಜರ್ ಅಲ್ಲಿ ಒಂದು ಹುದ್ದೆ ಇದೆ, ವಯೋಮಿತಿ ಬಂದು 35 ವರ್ಷ ಕೊಟ್ಟಿದ್ದಾರೆ. ಇದಾದ್ಮೇಲೆ ನೋಡ್ರಿ, ಸೌಂಡ್ ರೆಕಾರ್ಡಿಂಗ್ ಗ್ರೇಡ್ 1, ಸೌಂಡ್ ರೆಕಾರ್ಡಿಸ್ಟ್ ಗ್ರೇಡ್ 1 ಅಲ್ಲಿ 35 ವರ್ಷ ವಯೋಮಿತಿಯನ್ನ ಕೊಟ್ಟಿದ್ದಾರೆ, ಒಂದು ಹುದ್ದೆ ಇದೆ. ಟಿವಿ ಪ್ರೊಡ್ಯೂಸರ್ ಗ್ರೇಡ್ 1 ಅಲ್ಲಿ ನೋಡ್ರಿ 35 ವರ್ಷ ವಯೋಮಿತಿ ಇದೆ, ಒಂದು ಹುದ್ದೆಗಳನ್ನ ಕೊಟ್ಟಿದ್ದಾರೆ. ಒಟ್ಟಾರೆ 33 ಹುದ್ದೆಗಳು ಇಲ್ಲಿ ಇದಾವೆ. ಇದೇ ತರ ನೋಡ್ರಿ, ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ಸ್ಟೋರ್ ಆಫೀಸರ್. ಇಲ್ಲಿ ಮ್ಯಾಕ್ಸಿಮಮ್ ವಯೋಮಿತಿ ಬಂದು 30 ವರ್ಷ, ಒಂದು ಹುದ್ದೆ ಇದೆ. ಇಲ್ಲಿ ಪೇ ಸ್ಕೇಲ್ ಬಂದು 7, ಇವರಿಗೆ ಪ್ರತಿ ತಿಂಗಳು ಏನಪ್ಪಾ ಅಂದ್ರೆ 9,300 ರೂಪಾಯಿಂದ ನಿಮ್ಗೆ ಏನಪ್ಪಾ ಅಂದ್ರೆ 34,800 ರೂಪಾಯಿಗಳಿಗೂ ಕೊಡ್ತಾರೆ. ಇದಾದ್ಮೇಲೆ ನೋಡ್ರಿ, ಅಸಿಸ್ಟೆಂಟ್ಗೆ ಏನಪ್ಪಾ ಅಂದ್ರೆ 6 ಪೇ ಸ್ಕೇಲ್ ಇರುತ್ತೆ. ಇಲ್ಲಿ ಪ್ರತಿ ತಿಂಗಳು ಏನಪ್ಪಾ ಅಂದ್ರೆ 9,300 ರೂಪಾಯಿಂದ 34,800 ರೂಪಾಯಿ ಕೊಡ್ತಾರೆ. ಇಲ್ಲಿ ವಯೋಮಿತಿ ಬಂದು 30 ವರ್ಷ, ಒಟ್ಟು 46 ಹುದ್ದೆಗಳಿವೆ. ಇದಾದ್ಮೇಲೆ ಸೀನಿಯರ್ ಅಕೌಂಟೆಂಟ್ ಅಲ್ಲಿ ನೋಡ್ರಿ, ಇವರಿಗೆ ಕೂಡ ಏನಪ್ಪಾ ಅಂದ್ರೆ 6th ಪೇ ಸ್ಕೇಲ್ ಇದೆ, ವಯೋಮಿತಿ ಬಂದು 30 ವರ್ಷ, 2 ಹುದ್ದೆಗಳಿವೆ. ಜೂನಿಯರ್ ಅಕೌಂಟೆಂಟ್ ಅಲ್ಲಿ 6 ಹುದ್ದೆಗಳಿವೆ, 30 ವರ್ಷ ವಯೋಮಿತಿಯನ್ನ ಕೊಟ್ಟಿದ್ದಾರೆ. ಪೇ ಸ್ಕೇಲ್ ಲೆವೆಲ್ 6 ಇದೆ. ಇದಾದ್ಮೇಲೆ ನೋಡ್ರಿ, ಮ್ಯಾನೇಜರ್ NIE ಗೆಸ್ಟ್ ಹೌಸ್ ಅಂಡ್ PG ಹಾಸ್ಟೆಲ್, ಇಲ್ಲಿ ಪೇ ಸ್ಕೇಲ್ 6 ಇದೆ. ಇಲ್ಲಿ ನಿಮಗೆ ನೋಡ್ರಿ 30 ವರ್ಷ ವಯೋಮಿತಿ ಸಡಲಿ ಕೊಟ್ಟಿದ್ದಾರೆ, ಒಂದು ಹುದ್ದೆ ಇದೆ. ಪ್ರೊಡಕ್ಷನ್ ಅಸಿಸ್ಟೆಂಟ್ ಅಲ್ಲಿ ನಿಮಗೆ 5 ಹುದ್ದೆಗಳಿವೆ. ಆಮೇಲೆ ಎಡಿಟರ್ ಅನಾಲಿಸ್ಟ್ ಒಳಗೆ ನಿಮಗೆ 6 ಹುದ್ದೆಗಳಿವೆ. ಮಾರ್ಕೆಟಿಂಗ್ ಎಕ್ಸಿಕ್ಯೂಟ್ ಒಳಗೆ ನಿಮಗೆ 4 ಹುದ್ದೆಗಳಿವೆ. ಆರ್ಟಿಸ್ಟ್ ಗ್ರೇಡ್ 2 ಒಳಗೆ ಒಂದು ಹುದ್ದೆ ಇದೆ. ಅಸಿಸ್ಟೆಂಟ್ ಸ್ಟೋರ್ ಆಫೀಸರ್ ಒಳಗೆ 2 ಹುದ್ದೆಗಳಿವೆ. ಪ್ರೊಫೆಷನಲ್ ಅಸಿಸ್ಟೆಂಟ್ ಒಳಗೆ ನೋಡ್ರಿ ನಿಮಗೆ 7 ಹುದ್ದೆಗಳಿವೆ. ಇದಾದ್ಮೇಲೆ ಕ್ಯಾಮ್ರಾಮ್ಯಾನ್ ಗ್ರೇಡ್ 2, 6 ಹುದ್ದೆಗಳಿವೆ. ಇಂಜಿನಿಯರಿಂಗ್ ಅಸಿಸ್ಟೆಂಟ್ ಒಳಗೆ ನಿಮಗೆ 7 ಹುದ್ದೆಗಳಿವೆ. ಫೋಟೋಗ್ರಾಫರ್ ಗ್ರೇಡ್ 1, ಒಂದು ಹುದ್ದೆ ಇದೆ. ಸ್ಕ್ರಿಪ್ಟ್ ರೈಟರ್, ಒಂದು ಹುದ್ದೆ ಇದೆ. ಇದಾದ್ಮೇಲೆ ಸೆಟ್ ಡಿಸೈನರ್ ಅಲ್ಲಿ ಒಂದು ಹುದ್ದೆ ಇದೆ. ಟಿವಿ ಪ್ರೊಡ್ಯೂಸರ್ ಗ್ರೇಡ್ 2, 2 ಹುದ್ದೆಗಳಿವೆ. ಒಟ್ಟು 99 ಹುದ್ದೆಗಳನ್ನ ಇಲ್ಲಿ ಮೀಸಲಾಗಿ ಇಟ್ಟಿದ್ದಾರೆ. ಇದಾದ್ಮೇಲೆ ನೋಡ್ರಿ, ನೆಕ್ಸ್ಟ್ ಬರೋದು ಯಾವ್ದಪ್ಪ ಅಂದ್ರೆ 5th ಪೇ ಸ್ಕೇಲ್ ಅಲ್ಲಿ ಬರುತ್ತೆ, ಪ್ರೂಫ್ ರೀಡರ್. ಇಲ್ಲಿ ಪ್ರತಿ ತಿಂಗಳು ಏನಪ್ಪಾ ಅಂದ್ರೆ 5,200 ರೂಪಾಯಿಂದ 20,200 ವರೆಗೂ ಕೊಡ್ತಾರೆ, ಒಂದು ಹುದ್ದೆ ಇದೆ. ಸ್ಟೋರ್ ಕೀಪರ್ ಗ್ರೇಡ್ 1, ಇಲ್ಲಿ ಕೂಡ 5 ಹುದ್ದೆಗಳಿವೆ. 27 ವರ್ಷ ವಯೋಮಿತಿ ಸಡಲಿಕ್ಕೆ ಪ್ರೂಫ್ ರೀಡರ್ಗೆ 30 ವರ್ಷ ವಯೋಮಿತಿಯನ್ನ ಕೊಟ್ಟಿದ್ದಾರೆ. ಸೆಮಿ ಪ್ರೊಫೆಷನಲ್ ಅಸಿಸ್ಟೆಂಟ್ ಅಲ್ಲಿ ನೋಡ್ರಿ ನಿಮಗೆ 27 ವರ್ಷ ಇದೆ, 8 ಹುದ್ದೆಗಳಿವೆ.
ಟೆಕ್ನಿಷಿಯನ್ ಗ್ರೇಡ್ ಒನ್ ಅಲ್ಲಿ ನಿಮ್ಗೆ ಏನಪ್ಪಾ ಅಂದ್ರೆ ಫಿಫ್ತ್ ಪೇ ಸ್ಕೇಲ್ ಕೊಡ್ತಾರೆ, 27 ವರ್ಷ ವಯೋಮಿತಿಯನ್ನು ಕೊಟ್ಟಿದ್ದಾರೆ, 13 ಹುದ್ದೆಗಳಿವೆ. ಆಡಿಯೋ ರೇಡಿಯೋ ಪ್ರೊಡ್ಯೂಸರ್ ಗ್ರೇಡ್ 3 ಒಳಗೆ ನಿಮ್ಗೆ 4 ಹುದ್ದೆಗಳಿವೆ. ಫೀಲ್ಡ್ ಇನ್ವೆಸ್ಟಿಗೇಟರ್ ಒಳಗೆ ನೋಡ್ರಿ ನಿಮ್ಗೆ 1 ಹುದ್ದೆ ಖಾಲಿ ಇದೆ. ಗ್ರಾಫಿಕ್ ಅಸಿಸ್ಟೆಂಟ್ ಗ್ರೇಡ್ 1 ಒಳಗೆ ನೋಡ್ರಿ ನಿಮ್ಗೆ 30 ವರ್ಷ ವಯೋಮಿತಿಯನ್ನು ಕೊಟ್ಟಿದ್ದಾರೆ, 2 ಹುದ್ದೆಗಳಿವೆ. ಫೋಟೋಗ್ರಾಫರ್ ಗ್ರೇಡ್ 2 ಒಳಗೆ ನೋಡ್ರಿ 27 ವರ್ಷ ವಯೋಮಿತಿಯನ್ನು ಕೊಟ್ಟಿದ್ದಾರೆ, 2 ಹುದ್ದೆಗಳಿವೆ. ಅದೇ ತರ ನೆಕ್ಸ್ಟ್ ಏನಪ್ಪಾ ಅಂದ್ರೆ ಪ್ರೊಜೆಕ್ಷನಿಸ್ಟ್ ಒಳಗೆ 1 ಹುದ್ದೆ ಇದೆ. ಇದಾದ್ಮೇಲೆ ನೋಡ್ರಿ ಟಿವಿ ಪ್ರೊಡ್ಯೂಸರ್ ಗ್ರೇಡ್ 3 ಒಳಗೆ ನಿಮಗೆ 6 ಹುದ್ದೆಗಳಿವೆ. ಇದಾದ್ಮೇಲೆ ನೆಕ್ಸ್ಟ್ ಏನಪ್ಪಾ ಅಂದ್ರೆ ಗ್ರಾಫಿಕ್ ಅಸಿಸ್ಟೆಂಟ್ ಗ್ರೇಡ್ 2 ಒಳಗೆ ನಿಮಗೆ 1 ಹುದ್ದೆ ಇದೆ. ಇಲ್ಲಿ ಗ್ರಾಫಿಕ್ ಅಸಿಸ್ಟೆಂಟ್ ನೋಡ್ರಿ ಪೇ ಸ್ಕೇಲ್ 4 ಬರುತ್ತೆ, 5200 20,200 ರೂಪಾಯಿ ಪ್ಲಸ್ 2400 ನಿಮ್ಗೆ ಏನಪ್ಪಾ ಅಂದ್ರೆ ಜಿಪಿ ಆರ್ ಎಸ್ ಅನ್ನ ಕೊಡ್ತಾರೆ. ಇದಾದ್ಮೇಲೆ ನೋಡ್ರಿ ರಿಸೆಪ್ಷನಿಸ್ಟ್ ಒಳಗೆ 1 ಹುದ್ದೆ ಇದೆ, 27 ವರ್ಷ ವಯೋಮಿತಿಯನ್ನು ಕೊಟ್ಟಿದ್ದಾರೆ. ಕಂಪ್ಯೂಟರ್ ಆಪರೇಟರ್ ಗ್ರೇಡ್ 3 ಒಳಗೆ 1 ಹುದ್ದೆ ಇದೆ. ಪ್ರೂಫ್ ರೀಡರ್ ಒಳಗೆ 3 ಹುದ್ದೆಗಳಿವೆ, ಇವ್ರಿಗೂ ಪೇ ಸ್ಕೇಲ್ 4 ಇರುತ್ತೆ. ಲ್ಯಾಬ್ ಅಸಿಸ್ಟೆಂಟ್ ಒಳಗೆ ನೋಡ್ರಿ 34 ಹುದ್ದೆಗಳಿವೆ. ಇದ್ರೊಳಗೆ ಏನಪ್ಪಾ ಅಂದ್ರೆ ನಿಮಗೆ ಫಿಸಿಕ್ಸ್ ಒಳಗೆ 7, ಕೆಮಿಸ್ಟ್ರಿ ಒಳಗೆ 4, ಬಯಾಲಜಿ 2, ಜಿಯೋಗ್ರಫಿ 3, ಜಿಯಾಲಜಿ 3, ಸೈಕಾಲಜಿ 4, ಆಮೇಲೆ ಹೋಮ್ ಸೈನ್ಸ್ 1, ಲ್ಯಾಂಗ್ವೇಜ್ 2, ಬಾಟ್ನಿ 2, ಮ್ಯಾಥಮೆಟಿಕ್ಸ್ 3, ಸೈನ್ಸ್ 1, ಕಂಪ್ಯೂಟರ್ ಸೈನ್ಸ್ 2. ಸ್ಟೋರ್ ಕ್ರೀಪರ್ ಒಳಗೆ ನೋಡ್ರಿ ನಿಮಗೆ 17 ಹುದ್ದೆಗಳಿವೆ. ಫಿಲಂ ಅಸಿಸ್ಟೆಂಟ್ ಒಳಗೆ 2 ಹುದ್ದೆಗಳಿವೆ. ಇದಾದ್ಮೇಲೆ ಫ್ಲೋರ್ ಅಸಿಸ್ಟೆಂಟ್ ಒಳಗೆ 4 ಹುದ್ದೆಗಳಿವೆ. ಅದೇ ತರ ನೋಡ್ರಿ ನೆಕ್ಸ್ಟ್ ಟಾರ್ಚರ್ ರೀಡರ್, ಟಚರ್ ರೀಡರ್ ಒಳಗೆ 1 ಹುದ್ದೆ ಇದೆ. ಲೋವರ್ ಡಿವಿಷನಲ್ ಕ್ಲರ್ಕ್ ಒಳಗೆ ನಿಮ್ಗೆ ಏನಪ್ಪಾ ಅಂದ್ರೆ 84 ಹುದ್ದೆ ಇದೆ. ಸೀನಿಯರ್ ಲೈಬ್ರರಿ ಅಟೆಂಡೆಂಟ್ ಒಳಗೆ 4 ಹುದ್ದೆಗಳಿವೆ. ಡ್ರೈವರ್ ಗ್ರೇಡ್ 3 ಒಳಗೆ 9 ಹುದ್ದೆಗಳಿವೆ. ಸೊ ನೋಡ್ರಿ ಈ ಸೀನಿಯರ್ ಲೋವರ್ ಡಿವಿಷನಲ್ ಕ್ಲರ್ಕ್ ಇಂದ ಏನಪ್ಪಾ ಅಂದ್ರೆ ಇವ್ರ ಪೇ ಸ್ಕೇಲ್ ಏನಾಗುತ್ತೆ ಅಂದ್ರೆ ಸೆಕೆಂಡಿಗೆ ಬರುತ್ತೆ. ಹಾಗಾಗಿ ಪ್ರತಿ ತಿಂಗಳು ಏನಪ್ಪಾ ಅಂದ್ರೆ 5200 20,200 ಪ್ಲಸ್ 1900 ರೂಪೀಸ್ ಅನ್ನ ಕೊಡ್ತಾರೆ. ಸೊ ಇದು ಸೀನಿಯರ್ ಲೈಬ್ರರಿ ಅಟೆಂಡೆಂಟ್ ಗೂ ಆಮೇಲೆ ಡ್ರೈವರ್ ಗ್ರೇಡ್ 3 ಗೂ ಅಪ್ಲೈ ಆಗುತ್ತೆ. ಇದಾದ್ಮೇಲೆ ನೋಡ್ರಿ ಕಾರ್ಪೆಂಟರ್ ಅಲ್ಲಿ 3 ಹುದ್ದೆಗಳಿವೆ. ಡಾರ್ಕ್ ರೂಮ್ ಅಸಿಸ್ಟೆಂಟ್ ಒಳಗೆ 1 ಹುದ್ದೆ ಇದೆ, ವಯೋಮಿತಿ ಬಂದು 27 ವರ್ಷ. ಎಲೆಕ್ಟ್ರಿಷಿಯನ್ಸ್ ಅಲ್ಲಿ 2 ಹುದ್ದೆಗಳಿದೆ, 27 ವರ್ಷ ವಯೋಮಿತಿ. ಫಿಲಂ ಜಾಯ್ನರ್ ಒಳಗೆ ನೋಡ್ರಿ 1 ಹುದ್ದೆ ಇದೆ. ಲೈಟ್ ಮ್ಯಾನ್ ಒಳಗೆ 2 ಹುದ್ದೆಗಳಿವೆ. ಇದಾದ್ಮೇಲೆ ಪೇಂಟರ್ ಒಳಗೆ 1 ಹುದ್ದೆ ಇದೆ. ಟಾರ್ಚರ್ ಗ್ರೇಡ್ 2 ಒಳಗೆ ನೋಡ್ರಿ 1 ಹುದ್ದೆ ಇದೆ. ಒಟ್ಟು ಏನಪ್ಪಾ ಅಂದ್ರೆ 215 ವೇಕೆನ್ಸೀಸ್ ಇದೆ. ಎಲ್ಲವನ್ನು ಕುಡಿಸಿದ್ರು ಒಟ್ಟಾರೆ ಏನಪ್ಪಾ ಅಂದ್ರೆ 347 ಹುದ್ದೆಗಳಿವೆ. ಸೊ ನೋಡ್ರಿ ಈ 347 ಹುದ್ದೆಗಳು ಏನಪ್ಪಾ ಅಂದ್ರೆ ಈ ಒಂದು ಸೆಂಟರ್ಸ್ ಅಲ್ಲಿ ಇರುತ್ತೆ ಅಂತ ಹೇಳಿದ್ದಾರೆ. ಅಲ್ಲಿ ನ್ಯೂ ಡೆಲ್ಲಿ, ಭೂಪಾಲ್, ಅಜ್ಮೀರ್, ಭೂಪಾಲ್, ಭುವನೇಶ್ವರ್, ಮೈಸೂರು ಮತ್ತೆ ಶಿಲಾಂಗ್ ಅಲ್ಲಿ ಇರುತ್ತೆ ಅಂತ ಹೇಳಿದ್ದಾರೆ. ಒಟ್ಟು ಎಷ್ಟಪ್ಪ ಅಂದ್ರೆ 347 ಹುದ್ದೆಗಳನ್ನ NCERT ಅವರು ಪ್ರಕಟವನ್ನ ಮಾಡಿದ್ದಾರೆ. ಈಗ ನಾವು ಎಸೆನ್ಷಿಯಲ್ ಎಜುಕೇಶನ್ ಕ್ವಾಲಿಫಿಕೇಶನ್ಸ್ ನ ನೋಡೋದಾದ್ರೆ ನೋಡ್ರಿ, ಸೊ ಪ್ರತಿಯೊಂದಕ್ಕೆ ಏನಪ್ಪಾ ಅಂದ್ರೆ ಬೇರೆ ಬೇರೆ ತರನಾಗಿದೆ. ಇಲ್ಲಿ ಕೆಲವೊಂದಕ್ಕೆ ನೋಡ್ರಿ ಎಂಟೆಕ್ ಅನ್ನ ಮಾಡಿರ್ಬೇಕು ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ಸ್ ಒಳಗೆ. ಪ್ಲಸ್ ಇಯರ್ ಏನಪ್ಪಾ ಅಂದ್ರೆ 10 ವರ್ಷ ನಿಮಗೆ ಅದ್ರ ಆ ಫೀಲ್ಡ್ ಒಳಗೆ ಎಕ್ಸ್ಪೀರಿಯನ್ಸ್ ಇರಬೇಕು. ಸೊ ಅಂತವ್ರು ಏನಪ್ಪಾ ಅಂದ್ರೆ ಸುಪರಿಡೆಂಟ್ ಇಂಜಿನಿಯರ್ ಆಗಿ ಸೆಲೆಕ್ಟ್ ಆಗ್ತಾರೆ. ಇವರಿಗೆ ಇಂಟರ್ವ್ಯೂ ಮೂಲಕ ಸೆಲೆಕ್ಷನ್ ಅನ್ನ ಮಾಡ್ತಾರೆ. ಪ್ರೊಡಕ್ಷನ್ ಆಫೀಸರ್ ನೋಡ್ರಿ ಬ್ಯಾಚುಲರ್ಸ್ ಡಿಗ್ರಿ ಇನ್ ಪ್ರಿಂಟಿಂಗ್ ಟೆಕ್ನಾಲಜಿ ಫ್ರಮ್ ಎ ರೆಕಗ್ನೈಸ್ಡ್ ಯೂನಿವರ್ಸಿಟಿ. ಅಂದ್ರೆ ನಿಮಗೆ ಏನಪ್ಪಾ ಅಂದ್ರೆ ಪ್ರಿಂಟಿಂಗ್ ಟೆಕ್ನಾಲಜಿ ಒಳಗೆ ಪದವಿಧರ ಆಗಿರ್ಬೇಕು. ಜೊತೆಗೆ ಏನಪ್ಪಾ ಅಂದ್ರೆ ಪ್ರಿಂಟಿಂಗ್ ಡಿಗ್ರಿ ಒಳಗೆ ನೀವೇನಾದ್ರೂ ಡಿಪ್ಲೊಮಾ ಮಾಡಿದ್ರು ಎಲಿಜಿಬಲ್ ಆಗ್ತಾರೆ. ಜೊತೆಗೆ 8 ವರ್ಷ ಎಕ್ಸ್ಪೀರಿಯನ್ಸ್ ಇರಬೇಕು ಪ್ರಿಂಟ್ ಪ್ರೊಡಕ್ಷನ್, ಯಾವ್ದು ಟೆಕ್ಸ್ಟ್ ಬುಕ್ ಪ್ರೊಡಕ್ಷನ್ ಮಾಡೋದಕ್ಕೆ, ಜನರಲ್ ಪಬ್ಲಿಕೇಶನ್, ಜರ್ನಲ್ಸ್ ಅಲ್ಲಿ ನಿಮಗೆ ಅಂದ್ರೆ 8 ವರ್ಷ ನೀವು ಕೆಲಸವನ್ನ ಮಾಡಿರ್ಬೇಕು. ಜೊತೆಗೆ ನಿಮಗೆ ಕಂಪ್ಯೂಟರ್ ಬೇಸ್ಡ್ ಪ್ರಿಂಟಿಂಗ್ ಪ್ರೊಸೆಸ್ ಅಲ್ಲಿ ಫೆಮಿಲಾರಿಟಿ ಇರಬೇಕಾಗುತ್ತೆ. ಜೊತೆಗೆ ನೋಡ್ರಿ ನಿಮಗೆ ವರ್ಕಿಂಗ್ ನಾಲೆಜ್ ಯಾವ್ದು ಇರಬೇಕಂದ್ರೆ ಕವರ್ ಡಿಸೈನ್, ಲೇಔಟ್, ಪೇಪರ್, ಬ್ಲಾಕ್ಸ್ ಅಂಡ್ ಆಲ್ ಆಸ್ಪೆಕ್ಟ್ ಆಫ್ ಪ್ರಿಂಟಿಂಗ್ ಟೆಕ್ನಾಲಜಿ. ಇದು ಕೂಡ ನಿಮಗೆ ಇಂಟರ್ವ್ಯೂ ಮೂಲಕ ಸೆಲೆಕ್ಟ್ ಅನ್ನ ಮಾಡ್ತಾರೆ. ಎಡಿಟರ್ ಒಳಗೆ ನೋಡ್ರಿ ಬ್ಯಾಚುಲರ್ ಡಿಗ್ರಿ ಪದವೀಧರ ಆಗಿದ್ರೆ ಸಾಕು. ಜೊತೆಗೆ ಪೋಸ್ಟ್ ಗ್ರಾಜುಯೇಟ್ ಡಿಗ್ರಿಯನ್ನ ಮಾಡಿರ್ಬೇಕು. ಯಾವ್ದ್ರೊಳಗೆ ಅಂದ್ರೆ ಬುಕ್ ಪಬ್ಲಿಕೇಶನ್, ಮಾಸ್ ಕಮ್ಯುನಿಕೇಶನ್, ಜರ್ನಲಿಸಂ ಒಳಗೆ. ಆಮೇಲೆ ಇಲ್ಲಿ ಎಡಿಟಿಂಗ್ ಒಂದು ಸಬ್ಜೆಕ್ಟ್ ಇರಬೇಕು. ಜೊತೆಗೆ 8 ವರ್ಷ ನಿಮ್ಗೆ ಏನಪ್ಪಾ ಅಂದ್ರೆ ಎಡಿಟಿಂಗ್ ಆಗಿ, ಪ್ರೊಡ್ಯೂಸಿಂಗ್ ಪ್ಲಾನಿಂಗ್ ಆಗಿ ಮತ್ತೆ ಸೂಪರ್ವೈಸಿಂಗ್ ಆಗಿ ಕೆಲಸವನ್ನ ಮಾಡಿರ್ಬೇಕು. ಇಲ್ಲಿ ನಿಮಗೆ ರಿಟರ್ನ್ ಟೆಸ್ಟ್ ಮತ್ತೆ ಇಂಟರ್ವ್ಯೂ ಮೂಲಕ ಸೆಲೆಕ್ಟ್ ಅನ್ನ ಮಾಡ್ತಾರೆ. ಬಿಸ್ನೆಸ್ ಮ್ಯಾನೇಜರ್ ನೋಡ್ರಿ ಮಾಸ್ಟರ್ಸ್ ಇನ್ ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್ MBA ಅನ್ನ ಮಾಡಿರ್ಬೇಕು, ಅಥವಾ ಬ್ಯಾಚುಲರ್ಸ್ ಡಿಗ್ರಿ ಅನ್ನ ಮಾಡಿ 2 ವರ್ಷ ನೀವು ಏನಪ್ಪಾ ಅಂದ್ರೆ ಡಿಪ್ಲೊಮಾ ಮಾಡಿದ್ರೆ ಯಾವ್ದ್ರೊಳಗಂದ್ರೆ ಸೇಲ್ಸ್, ಮಾರ್ಕೆಟಿಂಗ್, ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್ ನೀವು ಎಲಿಜಿಬಲ್ ಆಗ್ತೀರ. ಜೊತೆಗೆ 8 ವರ್ಷ ಎಕ್ಸ್ಪೀರಿಯನ್ಸ್ ಇರಬೇಕಾಗುತ್ತೆ ಸೇಲ್ಸ್, ಸೇಲ್ಸ್ ಪ್ರಮೋಷನ್ ಒಳಗೆ. ಸೊ ಇಲ್ಲಿ ನಿಮಗೆ ಸೆಲೆಕ್ಷನ್ ನೋಡ್ರಿ ಇಂಟರ್ವ್ಯೂ ಮೂಲಕ ಸೆಲೆಕ್ಟ್ ಮಾಡ್ತಾರೆ. ಫಿಲಂ ಡೈರೆಕ್ಟರ್ ನೋಡ್ರಿ ನೀವು ಪೋಸ್ಟ್ ಗ್ರಾಜುಯೇಟ್ ಡಿಗ್ರಿ ಅನ್ನ ಮಾಡಿರ್ಬೇಕು. ಯಾವ್ದ್ರೊಳಗೆ ಅಂದ್ರೆ ಮೀಡಿಯಾ ಡೈರೆಕ್ಷನ್, ವಿಜುವಲ್ ಆರ್ಟ್, ವಿಜುವಲ್ ಆರ್ ಪರ್ಫಾರ್ಮಿಂಗ್ ಆರ್ಟ್ಸ್ ಒಳಗೆ. ಅಥವಾ ನೀವೇನಪ್ಪ ಅಂದ್ರೆ ಪೋಸ್ಟ್ ಗ್ರಾಜುಯೇಷನ್ ಡಿಗ್ರಿ ಏನಪ್ಪಾ ಅಂದ್ರೆ ಮೀಡಿಯಾ ಪ್ರೊಡಕ್ಷನ್ ಮತ್ತೆ ಮ್ಯಾನೇಜ್ಮೆಂಟ್, ಮಾಸ್ ಕಮ್ಯುನಿಕೇಶನ್ ಒಳಗೆ ಮಾಡಿದ್ರು ಎಲಿಜಿಬಲ್ ಆಗ್ತೀರಾ. ಆಮೇಲೆ 8 ವರ್ಷ ನಿಮ್ಗೆ ಏನಪ್ಪಾ ಅಂದ್ರೆ ರೆಪ್ಯೂಟೆಡ್ ಮೀಡಿಯಾ ಆರ್ಗನೈಸೇಷನ್ ಒಳಗೆ ಕೆಲಸವನ್ನ ಮಾಡಿರ್ಬೇಕು, ಎಸ್ಪೆಷಲಿ ಟಿವಿ ಪ್ರೊಡ್ಯೂಸರ್ ಆಗಿ. ಇಲ್ಲಿ ಮೋಡ್ ಆಫ್ ಸೆಲೆಕ್ಷನ್ ನೋಡ್ರಿ ನಿಮ್ಗೆ ಇಂಟರ್ವ್ಯೂ ಮೂಲಕ ಸೆಲೆಕ್ಟ್ ಮಾಡ್ತಾರೆ. ಫಿಲಂ ಪ್ರೊಡ್ಯೂಸರ್ ಗೆ ನೋಡೋದಾದ್ರೆ ನೀವು ಸ್ನಾತಕೋತ್ತರ ಪದವಿಯನ್ನ ಪಡೆದಿರಬೇಕು. ಯಾವ್ದ್ರೊಳಗಂದ್ರೆ ಮೀಡಿಯಾ ಡೈರೆಕ್ಷನ್ ಮತ್ತೆ ವಿಜುವಲ್ ಪರ್ಫಾರ್ಮಿಂಗ್ ಆರ್ಟ್ಸ್. ಆಮೇಲೆ ನಿಮಗೆ 8 ವರ್ಷ ಎಕ್ಸ್ಪೀರಿಯನ್ಸ್ ಇರಬೇಕಾಗುತ್ತೆ ರೆಪ್ಯೂಟೆಡ್ ಮೀಡಿಯಾ ಆರ್ಗನೈಸೇಷನ್ ಒಳಗೆ ಅಥವಾ ಇಂಡಸ್ಟ್ರೀಸ್ ಒಳಗೆ. ಅಲ್ಲಿ ನೀವೇನಪ್ಪಾ ಅಂದ್ರೆ ಟಿವಿ ಪ್ರೊಡ್ಯೂಸರ್ ಆಗಿ ಕೆಲಸ ಮಾಡಿರ್ಬೇಕು.
ಇಲ್ಲಿ ಮೋಡ್ ಆಫ್ ಸೆಲೆಕ್ಷನ್ ಬಂದು ರಿಟರ್ನ್ ಟೆಸ್ಟ್ ಮತ್ತೆ ರಿಟರ್ನ್ ಸ್ಕಿಲ್ ಟೆಸ್ಟ್ ಮತ್ತೆ ಇಂಟರ್ವ್ಯೂ ಇರುತ್ತೆ. ಇದಾದ್ಮೇಲೆ ನೋಡ್ರಿ ಸೀನಿಯರ್ ಇಂಜಿನಿಯರಿಂಗ್ ಒಳಗೆ ಏನಪ್ಪ ಅಂದ್ರೆ ಎಂಟೆಕ್ ಅನ್ನ ಮಾಡಿರ್ಬೇಕು ಕಮ್ಯುನಿಕೇಶನ್ ಮತ್ತೆ ಇನ್ಫಾರ್ಮೇಶನ್ ಟೆಕ್ನಾಲಜಿ ಒಳಗೆ, ಜೊತೆಗೆ 8 ವರ್ಷ ನಿಮ್ಗೆ ಏನಪ್ಪ ಅಂದ್ರೆ ರೆಪ್ಯೂಟೆಡ್ ಇನ್ಸ್ಟಿಟ್ಯೂಷನ್ ಅಲ್ಲಿ ಕೆಲಸ ಮಾಡಿದಂತ ಎಕ್ಸ್ಪೀರಿಯನ್ಸ್ ಇರಬೇಕು. ಎಸ್ಪೆಷಲಿ ಯಾವ್ದ್ರೊಳಗೆ ಅಂದ್ರೆ ಆಪರೇಷನ್ ಅಂಡ್ ಮೇಂಟೆನೆನ್ಸ್ ಆಫ್ ರಿಲೆವೆಂಟ್ ಹಾರ್ಡ್ವೇರ್ ಅಂಡ್ ಸಾಫ್ಟ್ವೇರ್, ರೇಡಿಯೋ ಅಂಡ್ ಟಿವಿ ಬ್ರಾಡ್ಕಾಸ್ಟ್ ಇಂಟರ್ವ್ಯೂ. ಇಲ್ಲಿ ನಿಮ್ಮ ಮೋಡ್ ಆಫ್ ಸೆಲೆಕ್ಷನ್ ಬಂದು ಇಂಟರ್ವ್ಯೂ ಮೂಲಕ ಸೆಲೆಕ್ಷನ್ ಅನ್ನ ಮಾಡ್ತಾರೆ. ಅಸಿಸ್ಟೆಂಟ್ PR ಅಥವಾ ಪಬ್ಲಿಕ್ ರಿಲೇಷನ್ ಆಫೀಸರ್ ಒಳಗೆ ನೋಡ್ರಿ ಜರ್ನಲಿಸಂ ಮಾಡಿರ್ಬೇಕು ಅಥವಾ ಮಾಸ್ ಕಮ್ಯುನಿಕೇಶನ್ ಅಥವಾ ಪಬ್ಲಿಕ್ ರಿಲೇಷನ್ಸ್ ಒಳಗೆ ನೀವೇನಪ್ಪ ಅಂದ್ರೆ ಪದವಿಯನ್ನ ಪಡೆದಿರಬೇಕು. 3 ವರ್ಷ ನೀವೇನಪ್ಪ ಅಂದ್ರೆ ಎಡಿಟಿಂಗ್ ಅನ್ನ ಕೆಲಸ ಎಡಿಟಿಂಗ್ ಅಲ್ಲಿ ಕೆಲಸ ಮಾಡಿರ್ಬೇಕು. ಎಸ್ಪೆಷಲಿ ಎಡಿಟಿಂಗ್ ಹೌಸ್ ಜರ್ನಲ್ಸ್ ಪ್ರೆಸ್ ಲಿಯಾಸನ್ ವರ್ಕ್ ಇನ್ಕ್ಲೂಡಿಂಗ್ ಏನಪ್ಪ ಅಂದ್ರೆ ಬೇರೆ ಬೇರೆ ಕೆಲಸಗಳನ್ನು ಮಾಡಿರಬೇಕು. ಇಲ್ಲಿ ನಿಮ್ಮ ಮೋಡ್ ಆಫ್ ಸೆಲೆಕ್ಷನ್ ಬಂದು ರಿಟರ್ನ್ ಟೆಸ್ಟ್ ಮತ್ತೆ ಇಂಟರ್ವ್ಯೂ. ಇದಾದ್ಮೇಲೆ ನೋಡ್ರಿ ಅಸಿಸ್ಟೆಂಟ್ ಪ್ರೊಡಕ್ಷನ್ ಆಫೀಸರ್ಗೆ ಏನಪ್ಪ ಅಂದ್ರೆ ಪ್ರಿಂಟಿಂಗ್ ಟೆಕ್ನಾಲಜಿಯಲ್ಲಿ ನೀವು ಪದವೀಧರ ಆಗಿರಬೇಕು ಅಥವಾ ಪ್ರಿಂಟಿಂಗ್ ಟೆಕ್ನಾಲಜಿಯಲ್ಲಿ ನೀವು ಡಿಪ್ಲೊಮಾ ಮಾಡಿ ಯಾವುದೇ ಪದವೀಧರ ಆಗಿದ್ರು ನಿಮಗೆ ಎಲಿಜಿಬಲ್ ಆಗ್ತೀರ. ಜೊತೆಗೆ 5 ವರ್ಷ ನಿಮ್ಗೆ ಏನ್ ಎಕ್ಸ್ಪೀರಿಯನ್ಸ್ ಇರಬೇಕಂದ್ರೆ ಟೆಕ್ಸ್ಟ್ ಬುಕ್, ಪ್ರಿಂಟ್ ಪ್ರೊಡಕ್ಷನ್, ಜರ್ನಲ್ ಪಬ್ಲಿಕೇಶನ್ ಮತ್ತೆ ಜರ್ನಲ್ ಒಳಗೆ ನಿಮ್ಗೆ ಕೆಲಸ ಮಾಡಿದಂತ ಎಕ್ಸ್ಪೀರಿಯನ್ಸ್ ಇರಬೇಕು. ಇಂಟರ್ವ್ಯೂ ಮೂಲಕ ಸೆಲೆಕ್ಷನ್ ಅನ್ನ ಮಾಡ್ತಾರೆ. ಅಸಿಸ್ಟೆಂಟ್ ಎಡಿಟರ್ ಗೆ ನೋಡ್ರಿ ನೀವು ಬ್ಯಾಚುಲರ್ಸ್ ಪದವಿಯನ್ನ ಪಡೆದಿರಬೇಕು. ಯಾವ್ದ್ರೊಳಗಂದ್ರೆ ಬ್ಯಾಚುಲರ್ಸ್ ಡಿಗ್ರಿ ಫ್ರಮ್ ಎನಿ ಬ್ಯಾಚುಲರ್ಸ್ ಡಿಗ್ರಿ ಅಂದ್ರೆ ಯಾವ್ದಾದ್ರು ಬ್ಯಾಚುಲರ್ಸ್ ಡಿಗ್ರಿ ಆಗಿರಬೇಕು. ಜೊತೆಗೆ 2 ವರ್ಷ ಡಿಪ್ಲೊಮಾ ಮಾಡಿರ್ಬೇಕು. ಯಾವ್ದ್ರೊಳಗೆ ಬುಕ್ ಪಬ್ಲಿಕೇಶನ್, ಮಾಸ್ ಕಮ್ಯುನಿಕೇಶನ್, ಜರ್ನಲಿಸಂ ಒಳಗೆ. ಅಲ್ಲಿ ನಿಮ್ಮ ಎಡಿಟಿಂಗ್ ಒಂದು ಸಬ್ಜೆಕ್ಟ್ ಆಗಿರಬೇಕು. ಜೊತೆಗೆ 5 ವರ್ಷ ನಿಮಗೆ ಎಡಿಟಿಂಗ್, ಪ್ರೊಡ್ಯೂಸಿಂಗ್, ಪ್ಲಾನಿಂಗ್, ಸೂಪರ್ವೈಸಿಂಗ್, ಪಬ್ಲಿಕೇಶನ್, ಎಸ್ಪೆಷಲಿ ಸ್ಕೂಲ್ ಟೆಸ್ಟ್ ಬುಕ್ಸ್ ಮತ್ತೆ ಮೋನೋಗ್ರಾಫ್ಸ್ ಬಗ್ಗೆ ಏನಪ್ಪಾ ಅಂದ್ರೆ ಕೆಲಸ ಮಾಡಿದಂತ ಅನುಭವ ಇರಬೇಕು. ನಿಮಗೆ ರಿಟರ್ನ್ ಟೆಸ್ಟ್ ಮತ್ತೆ ಇಂಟರ್ವ್ಯೂ ಮೂಲಕ ಸೆಲೆಕ್ಷನ್ ಅನ್ನ ಮಾಡ್ತಾರೆ. ಅಸಿಸ್ಟೆಂಟ್ ಬಿಸ್ನೆಸ್ ಮ್ಯಾನೇಜರ್ ನೋಡ್ರಿ MBA ನ ಮಾಡಿರ್ಬೇಕು. ಜೊತೆಗೆ ನಿಮಗೆ ಏನಪ್ಪ ಅಂದ್ರೆ ಕಂಪ್ಯೂಟರ್ ನಾಲೆಜ್ ಬಗ್ಗೆ ಏನಪ್ಪ ಅಂದ್ರೆ ಮಾಹಿತಿ ಇರಬೇಕು. ನಿಮ್ಮನ್ನ ಇಂಟರ್ವ್ಯೂ ಮೂಲಕ ಸೆಲೆಕ್ಟ್ ಮಾಡ್ತಾರೆ. ಅಸಿಸ್ಟೆಂಟ್ ಗ್ರೇಡ್ 1 ನೋಡ್ರಿ ನೀವೇನಪ್ಪ ಅಂದ್ರೆ ಫೈನ್ ಆರ್ಟ್, ಅಪ್ಲೈಡ್ ಆರ್ಟ್ ಮತ್ತೆ ಕಮರ್ಷಿಯಲ್ ಆರ್ಟ್ ಇಂದ ಪದವಿಯನ್ನ ಪಡೆದಿರಬೇಕು. ಜೊತೆಗೆ 5 ವರ್ಷ ನಿಮ್ಗೆ ಏನಪ್ಪ ಅಂದ್ರೆ ಬ್ಲಾಕ್ ಅಂಡ್ ವೈಟ್ ಮತ್ತೆ ಕಲರ್ ಇನ್ಸ್ಟ್ರಕ್ಷನ್, ಇಲ್ಲಿಸ್ಟ್ರೇಷನ್ ಮತ್ತೆ ಕವರ್ ಡಿಸೈನ್ ಮತ್ತೆ ಲೇಔಟ್ ವರ್ಕ್ ಅಲ್ಲಿ ಏನಪ್ಪ ಅಂದ್ರೆ ನೀವು ಕೆಲಸವನ್ನ ಮಾಡಿರ್ಬೇಕು. ನಿಮ್ಮನ್ನ ಏನ್ ಮಾಡ್ತಾರೆ ಅಂದ್ರೆ ಇಂಟರ್ವ್ಯೂ ಮೂಲಕ ಸೆಲೆಕ್ಷನ್ ಅನ್ನ ಮಾಡ್ತಾರೆ. ಟೆಕ್ನಿಕಲ್ ಇಂಜಿನಿಯರಿಂಗ್ ನೋಡ್ರಿ ಟೆಕ್ನಿಕಲ್ ಆಫೀಸರ್ ಗೆ ನೀವು ಮೆಕ್ಯಾನಿಕಲ್, ಎಲೆಕ್ಟ್ರಿಕಲ್ ಮತ್ತೆ ಪ್ರೊಡಕ್ಷನ್ ಇಂಜಿನಿಯರಿಂಗ್ ಮಾಡಿರ್ಬೇಕು. ಜೊತೆಗೆ 5 ವರ್ಷ ನೀವು ನೋಡ್ರಿ ಸೂಪರ್ವೈಸರ್ ಕೆಪಾಸಿಟಿ ಒಳಗೆ ಕೆಲಸ ಮಾಡಿರ್ಬೇಕಂತ ಹೇಳ್ತಿದ್ದಾರೆ. ಜೊತೆಗೆ ನಿಮ್ಮನ್ನ ಏನಪ್ಪ ಅಂದ್ರೆ ಇಂಟರ್ವ್ಯೂ ಮೂಲಕ ಸೆಲೆಕ್ಷನ್ ಮಾಡ್ತಾರೆ. ಅದೇ ತರನಾಗಿ ಅಸಿಸ್ಟೆಂಟ್ ಇಂಜಿನಿಯರಿಂಗ್ ಗ್ರೇಡ್ A ಒಳಗೆ ನೋಡ್ರಿ ನೀವೇನಪ್ಪ ಅಂದ್ರೆ ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಒಳಗಡೆ ಏನಪ್ಪ ಅಂದ್ರೆ ನೀವು ಬ್ಯಾಚುಲರ್ಸ್ ಡಿಗ್ರಿ ಏನಾದ್ರೂ ಮಾಡಿರ್ಬೇಕು ಅಥವಾ ಇನ್ಫಾರ್ಮೇಶನ್ ಟೆಕ್ನಾಲಜಿ ಒಳಗಾದ್ರೂ ನೀವು ಬ್ಯಾಚುಲರ್ಸ್ ಡಿಗ್ರಿ ಮಾಡಿದ್ರೆ ಎಲಿಜಿಬಲ್ ಆಗ್ತೀರಾ. ಜೊತೆಗೆ 5 ವರ್ಷ ಎಕ್ಸ್ಪೀರಿಯನ್ಸ್ ಇರಬೇಕು. ಯಾವ್ದ್ರೊಳಗೆ ರೆಪ್ಯೂಟೆಡ್ ಆರ್ಗನೈಸೇಷನ್ ಇಂಡಸ್ಟ್ರೀಸ್ ಒಳಗೆ 5 ವರ್ಷ ಎಕ್ಸ್ಪೀರಿಯನ್ಸ್ ಇರಬೇಕು. ಇಲ್ಲಿ ಮೋಡ್ ಆಫ್ ಸೆಲೆಕ್ಷನ್ ಬಂದು ರಿಟರ್ನ್ ಟೆಸ್ಟ್ ಮತ್ತೆ ಇಂಟರ್ವ್ಯೂ ಇರುತ್ತೆ. ಇದಾದ್ಮೇಲೆ ಆಡಿಯೋ ರೇಡಿಯೋ ಪ್ರೊಡ್ಯೂಸರ್ ಗ್ರೇಡ್ 1 ಒಳಗೆ ನೋಡ್ರಿ ನೀವು ಪೋಸ್ಟ್ ಗ್ರಾಜುಯೇಟ್ ಸ್ನಾತಕೋತ್ತರ ಪದವಿಯನ್ನ ಮಾಡಿರ್ಬೇಕು. ಎಸ್ಪೆಷಲಿ ಏನಪ್ಪ ಅಂದ್ರೆ ಮೀಡಿಯಾದೊಳಗೆ ಆಡಿಯೋ ರೇಡಿಯೋ ಪ್ರೊಡಕ್ಷನ್ ಒಳಗೆ ಅಂತ ಹೇಳ್ತಿದ್ದಾರೆ. ಇಲ್ಲಿ ಕೂಡ ನಿಮಗೆ 5 ವರ್ಷ ಏನಿರ್ಬೇಕಂದ್ರೆ ಎಕ್ಸ್ಪೀರಿಯನ್ಸ್ ಇರಬೇಕಾಗುತ್ತೆ ಅಂತ ಹೇಳ್ತಿದ್ರೆ ಆಡಿಯೋ ರೇಡಿಯೋ ಪ್ರೊಡ್ಯೂಸರ್ ಗ್ರೇಡ್ 2 ಒಳಗೆ ನೀವು ಕೆಲಸವನ್ನ ಮಾಡಿರ್ಬೇಕು. ಇಂಟರ್ವ್ಯೂ ಮೂಲಕ ಸೆಲೆಕ್ಷನ್ ಮಾಡ್ತಾರೆ. ಆಮೇಲೆ ನೋಡ್ರಿ ಫಿಲಂ ಎಡಿಟರ್ ಗೆ ಏನಪ್ಪ ಅಂದ್ರೆ ಪೋಸ್ಟ್ ಗ್ರಾಜುಯೇಟ್ ಡಿಗ್ರಿಯನ್ನ ಮಾಡಿರ್ಬೇಕು. ಯಾವ್ದ್ರೊಳಗೆ ಅಂದ್ರೆ ಮೀಡಿಯಾ, ಫಿಲಂ ಎಡಿಟಿಂಗ್, ವಿಡಿಯೋ ಎಡಿಟಿಂಗ್, ವಿಜುವಲ್ ಆರ್ಟ್ ಪರ್ಫಾರ್ಮೆನ್ಸ್ ಒಳಗೆ ನೀವೇನಪ್ಪ ಅಂದ್ರೆ ಫಿಲಂ ಎಡಿಟರ್ ಆಗಿ ಕೆಲಸವನ್ನ ಮಾಡಿರ್ಬೇಕು. ಜೊತೆಗೆ 5 ವರ್ಷ ನಿಮಗೆ ಎಕ್ಸ್ಪೀರಿಯನ್ಸ್ ಇರಬೇಕು. ಯಾವ್ದ್ರೊಳಗೆ ಮೀಡಿಯಾ ಆರ್ಗನೈಸೇಷನ್, ಇಂಡಸ್ಟ್ರಿ ಆಸ್ ಅನ್ ಎಡಿಟರ್ ಮತ್ತೆ ಆಕ್ಟಿವ್ ಎಂಗೇಜ್ಮೆಂಟ್ ಒಳಗೆ ಇರಬೇಕಂತ ಹೇಳ್ತಿದ್ದಾರೆ. ನಿಮ್ನು ಕೂಡ ಇಂಟರ್ವ್ಯೂ ಮೂಲಕ ಸೆಲೆಕ್ಷನ್ ಅನ್ನ ಮಾಡ್ತಾರೆ. ಇದಾದ್ಮೇಲೆ ನೋಡ್ರಿ ಪ್ರೊಡಕ್ಷನ್ ಮ್ಯಾನೇಜರ್ ಗೆ ಏನಪ್ಪ ಅಂದ್ರೆ ನೀವು ಕೂಡ PG ಅನ್ನ ಮಾಡಿರ್ಬೇಕು. ಯಾವ್ದ್ರೊಳಗೆ ಅಂದ್ರೆ ಮೀಡಿಯಾ ಅಥವಾ ವಿಜುವಲ್ ಆರ್ ಪರ್ಫಾರ್ಮಿಂಗ್ ಆರ್ಟ್ಸ್ ಒಳಗೆ. ಜೊತೆಗೆ 5 ವರ್ಷ ಎಕ್ಸ್ಪೀರಿಯನ್ಸ್ ಇರಬೇಕಾಗತ್ತೆ. ಎಸ್ಪೆಷಲಿ ನೀವು ಪ್ರೊಡ್ಯೂಸರ್ ಆಗಿ ಆಕ್ಟಿವ್ ಎಂಗೇಜ್ಮೆಂಟ್ ಅನ್ನ ಮಾಡಿರ್ಬೇಕಾಗತ್ತೆ. ಇಂಟರ್ವ್ಯೂ ಮೂಲಕ ನಿಮ್ಮನ್ನ ಸೆಲೆಕ್ಷನ್ ಮಾಡ್ತಾರೆ. ಸೌಂಡ್ ರೆಕಾರ್ಡಿಂಗ್ ಗ್ರೇಡ್ 1 ನೋಡ್ರಿ ಇಲ್ಲಿ ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಇನ್ಫಾರ್ಮೇಶನ್ ಟೆಕ್ನಾಲಜಿಯಲ್ಲಿ ಬ್ಯಾಚುಲರ್ಸ್ ಡಿಗ್ರಿ ಮಾಡಿರ್ಬೇಕು. ಜೊತೆಗೆ 5 ವರ್ಷ ನಿಮ್ಗೆ ಏನಪ್ಪ ಅಂದ್ರೆ ರೆಪ್ಯೂಟೆಡ್ ಆರ್ಗನೈಸೇಷನ್ ಅಥವಾ ಇಂಟರ್ವ್ಯೂ ಒಳಗೆ ಇಂಡಸ್ಟ್ರೀಸ್ ಒಳಗೆ ನೀವು ಏನಪ್ಪ ಅಂದ್ರೆ ಕೆಲಸವನ್ನ ಮಾಡಿರ್ಬೇಕು. ಎಸ್ಪೆಷಲಿ ಈ ಹಾರ್ಡ್ವೇರ್, ಸಾಫ್ಟ್ವೇರ್ ಮತ್ತೆ ಟಿವಿ ಮತ್ತೆ ರೇಡಿಯೋ ಬ್ರಾಡ್ಕಾಸ್ಟ್ ಇಕ್ವಿಪ್ಮೆಂಟ್ ಮೂಲಕ. ಮೋಡ್ ಆಫ್ ಸೆಲೆಕ್ಷನ್ ಬಂದು ರಿಟರ್ನ್ ಸ್ಕಿಲ್ ಟೆಸ್ಟ್ ಮತ್ತೆ ಇಂಟರ್ವ್ಯೂ ಮೂಲಕ. ಟಿವಿ ಪ್ರೊಡ್ಯೂಸರ್ ಗ್ರೇಡ್ 1 ನೋಡ್ರಿ ನೀವೇನಪ್ಪ ಅಂದ್ರೆ ಸ್ನಾತಕೋತ್ತರ ಪದವಿಯನ್ನ ಪಡೆದಿರಬೇಕು. ಯಾವ್ದಾದ್ರು ಏರಿಯಾ ಆಗಿರ್ಬೋದು, ಯಾವ್ದಪ್ಪ ಅಂದ್ರೆ ಮೀಡಿಯಾ ಮತ್ತೆ ವಿಜುವಲ್ ಆರ್ಟ್ ಒಳಗೆ. ಜೊತೆಗೆ ನೋಡ್ರಿ 5 ವರ್ಷ ಎಕ್ಸ್ಪೀರಿಯನ್ಸ್ ಇರಬೇಕಾಗತ್ತೆ. ಮೋಡ್ ಆಫ್ ಸೆಲೆಕ್ಷನ್ ಬಂದು ರಿಟರ್ನ್ ಟೆಸ್ಟ್ ಮತ್ತೆ ಇಂಟರ್ವ್ಯೂ. ಸ್ಟೋರ್ ಆಫೀಸರ್ ಒಳಗೆ ನೋಡ್ರಿ ಆರ್ಟ್ಸ್, ಸೈನ್ಸ್, ಕಾಮರ್ಸ್ ಒಳಗೆ ನೀವು ಪದವಿಯನ್ನ ಪಡೆದಿರಬೇಕು. ಜೊತೆಗೆ 5 ವರ್ಷ ಎಕ್ಸ್ಪೀರಿಯನ್ಸ್ ನಿಮ್ಗೆ ಏನಪ್ಪ ಅಂದ್ರೆ ಪ್ರೊಕ್ಯೂರ್ಮೆಂಟ್, ಇನ್ಸ್ಪೆಕ್ಷನ್, ಮೇಂಟೆನೆನ್ಸ್, ಕಸ್ಟಡಿ, ಅಕೌಂಟಿಂಗ್ ಅಂದ್ರೆ ಸ್ಟೋರ್ ಕೀಪಿಂಗ್ ಏನೇನಿದೆಯಲ್ಲ ಅದ್ರ ಬಗ್ಗೆ ನಿಮ್ಗೆ ಎಕ್ಸ್ಪೀರಿಯನ್ಸ್ ಇರಬೇಕು. ಜೊತೆಗೆ ನಿಮ್ಗೆ ಮೋಡ್ ಆಫ್ ಸೆಲೆಕ್ಷನ್ ಬಂದು ರಿಟರ್ನ್ ಟೆಸ್ಟ್. ಅಸಿಸ್ಟೆಂಟಿಂಗ್ ನೋಡ್ರಿ ಗ್ರಾಜುಯೇಟ್ ಡಿಗ್ರಿಯನ್ನ ನೀವು ಪಾಸ್ ಆಗಿರಬೇಕು. ಜೊತೆಗೆ ನಿಮ್ಗೆ ಏನಪ್ಪ ಅಂದ್ರೆ ಇಲ್ಲಿ ಟೈಪಿಂಗ್ ಸ್ಪೀಡ್ ಅನ್ನ ಕೊಡ್ತಾರೆ. ಮಿನಿಮಮ್ ನೀವು ನೋಡ್ರಿ ಪ್ರತಿ ನಿಮಿಷಕ್ಕೆ 35 ಶಬ್ದಗಳನ್ನ ಟೈಪ್ ಮಾಡಬೇಕು. ಹಿಂದಿಲಾದ್ರೆ 30 ಶಬ್ದಗಳನ್ನ ಟೈಪ್ ಮಾಡಬೇಕಾಗತ್ತೆ.
ನಿಮ್ನು ಕೂಡ ರಿಟರ್ನ್ ಟೆಸ್ಟ್ ಮೂಲಕ ಸೆಲೆಕ್ಟ್ ಮಾಡ್ತಾರೆ. ಇದಾದ್ಮೇಲೆ ಜೂನಿಯರ್ ಅಕೌಂಟೆಂಟ್ ನಾವು ನೋಡೋದಾದ್ರೆ, ಸೊ ಕಾಮರ್ಸ್, ಎಲೆಕ್ಟ್ರಾನಿಕ್ಸ್ ಮತ್ತೆ ಅದರ್ ರಿಲೇಟೆಡ್ ಮ್ಯಾಟರ್ಸ್ ಒಳಗೆ ನೀವು ಗ್ರಾಜ್ಯುಯೇಟ್ ಆಗಿರ್ಬೇಕು, ರಿಟರ್ನ್ ಟೆಸ್ಟ್ ಮೂಲಕ ನಿಮ್ ಸೆಲೆಕ್ಟ್ ಮಾಡ್ತಾರೆ. ಆಮೇಲೆ ನೋಡ್ರಿ ಮ್ಯಾನೇಜರ್ ಎನ್ಐ ಗೆಸ್ಟ್ ಹೌಸ್ ಅಂಡ್ ಪಿಜಿ ಹಾಸ್ಟೆಲ್ ಏನಪ್ಪ ಅಂದ್ರೆ ನೀವು ಹೋಟೆಲ್ ಮ್ಯಾನೇಜ್ಮೆಂಟ್ ಅಲ್ಲಿ ಪದವಿಯನ್ನ ಪಡೆದಿರಬೇಕು. ಆಮೇಲೆ 3 ವರ್ಷ ನಿಮ್ಗೆ ಏನಪ್ಪ ಅಂದ್ರೆ ಈ ಹಾಸ್ಟೆಲ್ ಇಂಡಸ್ಟ್ರೀಸ್ ಒಳಗೆ ಮತ್ತೆ ಗೆಸ್ಟ್ ಅನ್ನ ಯಾವ ತರನ ಮ್ಯಾನೇಜ್ ಮಾಡ್ತೀರಾ ಅನ್ನೋದ್ರ ಬಗ್ಗೆ ನಿಮ್ಗೆ ಅನುಭವ ಇರಬೇಕಾಗುತ್ತೆ. ಇಲ್ಲಿ ಕೂಡ ನಿಮ್ಗೆ ರಿಟರ್ನ್ ಟೆಸ್ಟ್ ಮೂಲಕ ಸೆಲೆಕ್ಷನ್ ಅನ್ನ ಮಾಡ್ತಾರೆ. ಪ್ರೊಡಕ್ಷನ್ ಅಸಿಸ್ಟೆಂಟ್ ಗೆ ನೋಡ್ರಿ, ನೀವು ಪ್ರಿಂಟಿಂಗ್ ಟೆಕ್ನಾಲಜಿಯಲ್ಲಿ ಪದವಿಯನ್ನ ಪಡೆದಿರಬೇಕು, ಜೊತೆಗೆ 3 ವರ್ಷ ನಿಮ್ಗೆ ಎಕ್ಸ್ಪೀರಿಯನ್ಸ್ ಇರಬೇಕಾಗುತ್ತೆ. ಜೊತೆಗೆ ನಿಮ್ಗೆ ರಿಟರ್ನ್ ಟೆಸ್ಟ್ ಮೂಲಕ ಸೆಲೆಕ್ಷನ್ ಅನ್ನ ಮಾಡ್ತಾರೆ. ಎಡಿಟೋರಿಯಲ್ ಅಸಿಸ್ಟೆಂಟ್ ಗೆ ನೋಡ್ರಿ, ನಿಮ್ಗೆ ಏನಪ್ಪಾ ಅಂದ್ರೆ 3 ವರ್ಷ ಏನಿರ್ಬೇಕಂದ್ರೆ, ಸೊ ನೀವು ಫಸ್ಟ್ ಪದವಿಯನ್ನ ಪಡೆದಿರಬೇಕು, ಜೊತೆಗೆ 3 ವರ್ಷ ನಿಮ್ಗೆ ಏನಪ್ಪಾ ಅಂದ್ರೆ ಎಡಿಟಿಂಗ್, ಪ್ರೊಡ್ಯೂಸಿಂಗ್, ಪ್ಲಾನಿಂಗ್ ಈ ತರದ ಕೆಲಸದೊಳಗೆ ಟೆಸ್ಟ್ ಬುಕ್ ಪ್ರೊಡಕ್ಷನ್ ಒಳಗೆ ನಿಮ್ಗೆ ಕೆಲಸದ ಅನುಭವ ಇರಬೇಕು, ನಿಮ್ನು ಕೂಡ ರಿಟರ್ನ್ ಟೆಸ್ಟ್ ಮೂಲಕ ಸೆಲೆಕ್ಟ್ ಮಾಡ್ತಾರೆ. ಮಾರ್ಕೆಟಿಂಗ್ ಎಕ್ಸಿಕ್ಯೂಟಿವ್ ನೋಡ್ರಿ, ನೀವು ಪದವೀಧರ ಆಗಿರ್ಬೇಕು, ಮತ್ತೆ 3 ವರ್ಷ ನಿಮ್ಗೆ ಏನಪ್ಪಾ ಅಂದ್ರೆ ಸೇಲ್ಸ್ ಮತ್ತೆ ಸೇಲ್ಸ್ ಪ್ರಮೋಷನ್ ಯಾವ ತರ ಮಾಡ್ಬೇಕು ಅನ್ನೋ ಒಂದು ಎಕ್ಸ್ಪೀರಿಯನ್ಸ್ ಇರಬೇಕು, ರಿಟರ್ನ್ ಟೆಸ್ಟ್ ಮೂಲಕ ಸೆಲೆಕ್ಷನ್ ಅನ್ನ ಮಾಡ್ತಾರೆ. ಆರ್ಟಿಸ್ಟ್ ಗ್ರೇಡ್ 2 ಒಳಗೆ ನೋಡ್ರಿ, ನೀವು ಫೈನ್ ಆರ್ಟ್, ಅಪ್ಲೈಡ್ ಆರ್ಟ್ ಮತ್ತೆ ಕಮರ್ಷಿಯಲ್ ಆರ್ಟ್ ಅಲ್ಲಿ ಏನಪ್ಪಾ ಅಂದ್ರೆ ಡಿಗ್ರಿ ಅನ್ನ ಮಾಡಿರಬೇಕು, ಜೊತೆಗೆ 3 ವರ್ಷ ನಿಮ್ಗೆ ಏನಪ್ಪಾ ಅಂದ್ರೆ ಕಮರ್ಷಿಯಲ್ ಆರ್ಟ್ ಪ್ರಿಪರೇಷನ್ ಆಫ್ ಬ್ಲಾಕ್ ಅಂಡ್ ವೈಟ್ ಮತ್ತೆ ಕಲರ್ ಇಲ್ಲಿಸ್ಟ್ರೇಷನ್ ಒಳಗೆ ಏನಪ್ಪಾ ಅಂದ್ರೆ ಕೆಲಸವನ್ನ ಮಾಡಿರಬೇಕು, ನಿಮ್ನ ಸ್ಕಿಲ್ ಟೆಸ್ಟ್ ಮೂಲಕ ಸೆಲೆಕ್ಷನ್ ಅನ್ನ ಮಾಡ್ತಾರೆ. ಅಸಿಸ್ಟೆಂಟ್ ಸ್ಟೋರ್ ಆಫೀಸರ್ ನೋಡ್ರಿ, ಆರ್ಟ್ಸ್, ಸೈನ್ಸ್ ಮತ್ತೆ ಕಾಮರ್ಸ್ ಒಳಗೆ ಡಿಗ್ರಿಯನ್ನ ಪಡೆದಿರಬೇಕು, ಜೊತೆಗೆ 3 ವರ್ಷ ಎಕ್ಸ್ಪೀರಿಯನ್ಸ್ ಇರಬೇಕು, ಎಸ್ಪೆಷಲಿ ಏನಪ್ಪಾ ಅಂದ್ರೆ ಸ್ಟೋರ್ ಕೀಪಿಂಗ್ ಯಾವ ತರನಾಗ ಮಾಡ್ತೀರಿ ಅಂತ ರಿಟರ್ನ್ ಟೆಸ್ಟ್ ಮೂಲಕ ನಿಮ್ನ ಸೆಲೆಕ್ಷನ್ ಅನ್ನ ಮಾಡ್ತಾರೆ. ಆಮೇಲೆ ನೋಡ್ರಿ ಪ್ರೊಫೆಷನಲ್ ಅಸಿಸ್ಟೆಂಟ್ ನೋಡ್ರಿ, ಇಲ್ಲೇನಿರ್ಬೇಕಪ್ಪ ಅಂದ್ರೆ MLIBSC ಮತ್ತೆ MLSC ಅಲ್ಲಿ ನೀವು ಏನಪ್ಪಾ ಅಂದ್ರೆ ಡಿಗ್ರಿನ ಮಾಡಿರ್ಬೇಕು, 50% ಮಾರ್ಕ್ಸ್ ಅನ್ನ ಪಡೆದಿರಬೇಕು, ಜೊತೆಗೆ 3 ವರ್ಷ ನಿಮ್ಗೆ ಏನಪ್ಪಾ ಅಂದ್ರೆ ಲೈಬ್ರರಿ ಮತ್ತೆ ಇನ್ಫಾರ್ಮೇಶನ್ ಸೈನ್ಸ್ ಒಳಗೆ ಕೆಲಸವನ್ನ ಮಾಡಿರಬೇಕು, ರಿಟರ್ನ್ ಟೆಸ್ಟ್ ಮೂಲಕ ಸೆಲೆಕ್ಷನ್ ಅನ್ನ ಮಾಡ್ತಾರೆ. ಕ್ಯಾಮರಾಮನ್ ಜಸ್ಟ್ ಪದವೀಧರ ಆಗಿರ್ಬೇಕು, ಜೊತೆಗೆ ಇವರಿಗೆ ಎಕ್ಸ್ಪೀರಿಯನ್ಸ್ ಬಂದು 3 ವರ್ಷ ನಿಮಗೆ ಎಕ್ಸ್ಪೀರಿಯನ್ಸ್ ಇರಬೇಕು, ಶೂಟಿಂಗ್ ಮಾಡೋದ್ರಲ್ಲಿ, ಡೆವಲಪಿಂಗ್ ಮಾಡೋದ್ರಲ್ಲಿ, ಪ್ರಿಂಟಿಂಗ್, ಎಡಿಟಿಂಗ್, ಡಬ್ಬಿಂಗ್ ಒಳಗೆ 3 ವರ್ಷ ಎಕ್ಸ್ಪೀರಿಯನ್ಸ್ ಇರಬೇಕು. ರಿಟರ್ನ್ ಟೆಸ್ಟ್ ಮತ್ತೆ ಸ್ಕಿಲ್ ಟೆಸ್ಟ್ ಮೂಲಕ ಸೆಲೆಕ್ಷನ್ ಅನ್ನ ಮಾಡ್ತಾರೆ. ಇದಾದ್ಮೇಲೆ ನೋಡ್ರಿ ಇಂಜಿನಿಯರಿಂಗ್ ಅಸಿಸ್ಟೆಂಟ್ ಗೆ ಏನಪ್ಪಾ ಅಂದ್ರೆ ನೀವು ಎಲೆಕ್ಟ್ರಾನಿಕ್ಸ್, ಕಮ್ಯುನಿಕೇಶನ್ ಮತ್ತೆ ಇನ್ಫಾರ್ಮೇಶನ್ ಟೆಕ್ನಾಲಜಿ ಇಂಜಿನಿಯರಿಂಗ್ ನ ಮಾಡಿರಬೇಕು, ಜೊತೆಗೆ 5 ವರ್ಷ ಎಕ್ಸ್ಪೀರಿಯನ್ಸ್ ಇರಬೇಕು. ರಿಟರ್ನ್ ಟೆಸ್ಟ್ ಮೂಲಕ ನಿಮ್ನ ಸೆಲೆಕ್ಷನ್ ಅನ್ನ ಮಾಡ್ತಾರೆ. ಫೋಟೋಗ್ರಾಫರ್ ನೋಡ್ರಿ ಡಿಗ್ರಿಯನ್ನ ಮಾಡಿರಬೇಕು, ಜೊತೆಗೆ ನೋಡ್ರಿ ನೀವೇನಪ್ಪ ಅಂದ್ರೆ ಫೋಟೋಗ್ರಾಫಿ, ವಿಡಿಯೋಗ್ರಫಿ, ಸಿನಿಮಾಟೋಗ್ರಫಿ ಅಲ್ಲಿ ಏನಪ್ಪಾ ಅಂದ್ರೆ ಡಿಪ್ಲೊಮಾ ಮಾಡಿರಬೇಕು, ಜೊತೆಗೆ 3 ವರ್ಷ ನಿಮಗೆ ಫೋಟೋಗ್ರಾಫರ್ ಆಗಿ ಕೆಲಸವನ್ನ ಮಾಡಿರಬೇಕು, ಸ್ಕಿಲ್ ಟೆಸ್ಟ್ ಮೂಲಕ ನಿಮ್ನ ಸೆಲೆಕ್ಟ್ ಮಾಡ್ತಾರೆ. ಸ್ಕ್ರಿಪ್ಟ್ ರೈಟರ್ಗೆ ಏನಪ್ಪಾ ಅಂದ್ರೆ ನೀವು ಸ್ನಾತಕೋತ್ತರ ಪದವಿಯನ್ನ ಪಡೆದಿರಬೇಕು, ಬಚ್ಚಗೆ 3 ವರ್ಷ ನಿಮಗೆ ಎಕ್ಸ್ಪೀರಿಯನ್ಸ್ ಇರಬೇಕು ರೈಟಿಂಗ್, ಶೂಟಿಂಗ್, ಸ್ಕ್ರಿಪ್ಟ್ ಅಂದ್ರೆ ಫಿಲಮ್ಗೆ ಮತ್ತೆ ಯಾವ್ದೋ ಟಿವಿ ಸೀರಿಯಲ್ ಗೆ ಏನಪ್ಪಾ ಅಂದ್ರೆ ಸ್ಕ್ರಿಪ್ಟ್ ಬರೆದಂತ ಅನುಭವ ಇರಬೇಕಾಗುತ್ತೆ. ಇಲ್ಲಿ ನಿಮ್ಗೆ ರಿಟರ್ನ್ ಟೆಸ್ಟ್ ಮೂಲಕ ಸೆಲೆಕ್ಟ್ ಮಾಡ್ತಾರೆ. ಆಮೇಲೆ ನೋಡ್ರಿ ಸೆಟ್ ಡಿಸೈನರ್ ನೋಡೋದಾದ್ರೆ ನೀವೇನಪ್ಪ ಅಂದ್ರೆ ಮಾಸ್ ಕಮ್ಯುನಿಕೇಶನ್ ಅಲ್ಲಿ ಏನಪ್ಪಾ ಅಂದ್ರೆ ಪದವಿಯನ್ನ ಪಡೆದಿರಬೇಕು, ಜೊತೆಗೆ 3 ವರ್ಷ ನಿಮಗೆ ಸ್ಟೇಜ್ ಕ್ರಾಫ್ಟ್ ಆಗಿ ಕೆಲಸವನ್ನ ಮಾಡಿರಬೇಕು, ಸ್ಕಿಲ್ ಟೆಸ್ಟ್ ಮೂಲಕ ನಿಮ್ನ ಸೆಲೆಕ್ಟ್ ಮಾಡ್ತಾರೆ. ಟಿವಿ ಪ್ರೊಡ್ಯೂಸರ್ ನೋಡೋದಾದ್ರೆ ಮಾಸ್ ಕಮ್ಯುನಿಕೇಶನ್ ಅಲ್ಲಿ ಪದವಿ ಪಡೆದಿರಬೇಕು, 3 ವರ್ಷ ನಿಮ್ಗೆ ಏನಪ್ಪಾ ಅಂದ್ರೆ ಪ್ರೊಡಕ್ಷನ್ ಫಿಲಂ ಪ್ರೊಡ್ಯೂಸ್ ಮಾಡೋದ್ರಲ್ಲಿ ಎಕ್ಸ್ಪೀರಿಯನ್ಸ್ ಇರಬೇಕು, ರಿಟರ್ನ್ ಟೆಸ್ಟ್ ಮೂಲಕ ಸೆಲೆಕ್ಷನ್ ಮಾಡ್ತಾರೆ. ಸೀನಿಯರ್ ಪ್ರೂಫ್ ರೀಡರ್ ನೋಡೋದಾದ್ರೆ ನೋಡ್ರಿ ಇಂಗ್ಲಿಷ್, ಹಿಂದಿ, ಉರ್ದು ಅಲ್ಲಿ ನಿಮ್ಮ ಪದವಿಯನ್ನ ಪಡೆದಿರಬೇಕು, ಜೊತೆಗೆ ನಿಮಗೆ 2 ವರ್ಷ ಏನಪ್ಪಾ ಅಂದ್ರೆ ಪ್ರಿಂಟಿಂಗ್ ಪಬ್ಲಿಷಿಂಗ್ ಆರ್ಗನೈಸೇಷನ್ ಅಂದ್ರೆ ಕಾಪಿರೈಟ್ ಹೋಲ್ಡರ್ ಆಗಿ ನೀವು ಏನಪ್ಪಾ ಅಂದ್ರೆ ಕೆಲಸವನ್ನ ಮಾಡಿರಬೇಕು. ನಿಮ್ನ ರಿಟರ್ನ್ ಸ್ಕಿಲ್ ಟೆಸ್ಟ್ ಮೂಲಕ ಸೆಲೆಕ್ಷನ್ ಅನ್ನ ಮಾಡ್ತಾರೆ. ಸ್ಟೋರ್ ಕೀಪರ್ ಗ್ರೇಡ್ 1 ನೋಡ್ರಿ, ನೀವು ಆರ್ಟ್ಸ್, ಸೈನ್ಸ್, ಕಾಮರ್ಸ್ ಒಳಗೆ ಏನಪ್ಪಾ ಅಂದ್ರೆ ಪದವಿಯನ್ನ ಪಡೆದಿರಬೇಕು, ಜೊತೆಗೆ ರಿಟರ್ನ್ ಟೆಸ್ಟ್ ಮೂಲಕ ನಿಮ್ನ ಸೆಲೆಕ್ಷನ್ ಅನ್ನ ಮಾಡ್ತಾರೆ. ಸೆಮಿ ಪ್ರೊಫಿಷಿಯಂಟ್, ಸೆಮಿ ಪ್ರೊಫೆಷನಲ್ ಅಸಿಸ್ಟೆಂಟ್ ನೋಡ್ರಿ, ಬ್ಯಾಚುಲರ್ ಆಫ್ ಲೈಬ್ರರಿ ಸೈನ್ಸ್ ಅಥವಾ BLISC ಅಥವಾ ಲೈಬ್ರರಿ ಸೈನ್ಸ್ ಮತ್ತೆ ಇನ್ಫಾರ್ಮೇಶನ್ ಸೈನ್ಸ್ ಅಲ್ಲಿ ನೀವು ಪದವಿಯನ್ನ ಪಡೆದಿರಬೇಕು, ಜೊತೆಗೆ 5 ವರ್ಷ ನಿಮ್ಗೆ ಎಕ್ಸ್ಪೀರಿಯನ್ಸ್, ಜೊತೆಗೆ ಏನಪ್ಪಾ ಅಂದ್ರೆ 50% ಮಾರ್ಕ್ಸ್ ಅನ್ನ ತೆಗೆದುಕೊಂಡಿರಬೇಕು, 2 ವರ್ಷ ನಿಮ್ಗೆ ಏನಪ್ಪಾ ಅಂದ್ರೆ ಲೈಬ್ರರಿ ಮತ್ತೆ ಇನ್ಫಾರ್ಮೇಶನ್ ಸೈನ್ಸ್ ಅಲ್ಲಿ ಎಕ್ಸ್ಪೀರಿಯನ್ಸ್ ಇರಬೇಕಾಗುತ್ತೆ. ನಿಮ್ನು ಕೂಡ ರಿಟರ್ನ್ ಟೆಸ್ಟ್ ಮೂಲಕ ಸೆಲೆಕ್ಷನ್ ಅನ್ನ ಮಾಡ್ತಾರೆ. ಟೆಕ್ನಿಷಿಯನ್ ಗ್ರೇಡ್ ನೋಡ್ರಿ 10th and 12th ಸ್ಟ್ಯಾಂಡರ್ಡ್ ಪಾಸ್ ಆಗಿರಬೇಕು, ಜೊತೆಗೆ ಏನಪ್ಪಾ ಅಂದ್ರೆ 3 ವರ್ಷ ನೀವು ಎಲೆಕ್ಟ್ರಾನಿಕ್ಸ್, ಕಮ್ಯುನಿಕೇಶನ್ ಮತ್ತೆ ಇನ್ಫಾರ್ಮೇಶನ್ ಟೆಕ್ನಾಲಜಿ ಅಲ್ಲಿ ಡಿಪ್ಲೊಮಾ ಮಾಡಿರ್ಬೇಕಂತ ಹೇಳ್ತಿದ್ದಾರೆ, ಜೊತೆಗೆ 3 ವರ್ಷ ನಿಮಗೆ ಕೆಲಸದ ಅನುಭವ ಇರಬೇಕಂತ ಹೇಳ್ತಿದ್ದಾರೆ, ರಿಟರ್ನ್ ಟೆಸ್ಟ್ ಮೂಲಕ ಸೆಲೆಕ್ಟ್ ಮಾಡ್ತಾರೆ. ಆಡಿಯೋ ರೇಡಿಯೋ ಪ್ರೊಡ್ಯೂಸರ್ ಗ್ರೇಡ್ 3 ಒಳಗೆ ನೋಡ್ರಿ, ನೀವೇನಪ್ಪಾ ಅಂದ್ರೆ ಯಾವ್ದಾದ್ರೂ ಪದವೀಧರ ಆಗಿರಬಹುದು, ಬಟ್ ಏನಪ್ಪಾ ಅಂದ್ರೆ ಡಿಪ್ಲೊಮಾ ಮೀಡಿಯಾದೊಳಗೆ ಆಡಿಯೋ ರೇಡಿಯೋ ಪ್ರೊಡಕ್ಷನ್ ಒಳಗೆ ಮಾಡಿರಬೇಕು, ಜೊತೆಗೆ 1 ಇಯರ್ ನಿಮ್ಗೆ ಏನಪ್ಪಾ ಅಂದ್ರೆ ರೆಲೆವೆಂಟ್ ಫೀಲ್ಡ್ ಅಲ್ಲಿ ಎಕ್ಸ್ಪೀರಿಯನ್ಸ್ ಇರಬೇಕಾಗುತ್ತೆ. ರಿಟರ್ನ್ ಟೆಸ್ಟ್ ಮೂಲಕ ನಿಮ್ಗೆ ಸೆಲೆಕ್ಷನ್ ಅನ್ನ ಮಾಡ್ತಾರೆ. ಫೀಲ್ಡ್ ಇನ್ವೆಸ್ಟಿಗೇಟರ್ ನೋಡೋದಾದ್ರೆ ನೋಡ್ರಿ, ಸ್ನಾತಕೋತ್ತರ ಪದವಿಯನ್ನ ಪಡೆದಿರಬೇಕು, ಎಜುಕೇಶನ್, ಸೈಕಾಲಜಿ, ಸೋಷಿಯಾಲಜಿ, ಹ್ಯುಮ್ಯಾನಿಟೀಸ್, ಚೈಲ್ಡ್ ಡೆವಲಪ್ಮೆಂಟ್, ಸೋಷಿಯಲ್ ವರ್ಕ್ ಮತ್ತೆ ಆಂಥ್ರೋಪಾಲಜಿ ಒಳಗೆ. ಜೊತೆಗೆ ನೋಡ್ರಿ ನಿಮಗೆ ಎಕ್ಸ್ಪೀರಿಯನ್ಸ್ ಅನ್ನ ಕೇಳೋದಾದ್ರೆ ಆ ರಿಲೇಟೆಡ್ ಫೀಲ್ಡ್ ಅಲ್ಲಿ ಎಕ್ಸ್ಪೀರಿಯನ್ಸ್ ಇರಬೇಕು, ರಿಟರ್ನ್ ಟೆಸ್ಟ್ ಮೂಲಕ ಸೆಲೆಕ್ಷನ್ ಅನ್ನ ಮಾಡ್ತಾರೆ. ಆಮೇಲೆ ನೋಡ್ರಿ ಗ್ರಾಫಿಕ್ ಅಸಿಸ್ಟೆಂಟ್ ಗ್ರೇಡ್ 1 ನೋಡ್ರಿ, ನೀವು ಪದವೀಧರ ಆಗಿರಬೇಕು, ಜೊತೆಗೆ ಡಿಪ್ಲೊಮಾ ಗ್ರಾಫಿಕ್ಸ್, ಅನಿಮೇಷನ್, ವಿಡಿಯೋ ಎಡಿಟಿಂಗ್, ಮಾಸ್ ಕಮ್ಯುನಿಕೇಶನ್ ಒಳಗೆ ಮಾಡಿರಬೇಕಾಗುತ್ತೆ. ನಿಮ್ನ ಸ್ಕಿಲ್ ಟೆಸ್ಟ್ ಮೂಲಕ ಸೆಲೆಕ್ಷನ್ ಅನ್ನ ಮಾಡ್ತಾರೆ.
ಡಿಪ್ಲೊಮಾ ನ ಎಲೆಕ್ಟ್ರಾನಿಕ್ಸ್ ಕಮ್ಯುನಿಕೇಶನ್ ಆಮೇಲೆ ರೆಲೆವೆಂಟ್ ಫೀಲ್ಡ್ ಅಂದ್ರೆ ಇನ್ಫಾರ್ಮೇಶನ್ ಟೆಕ್ನಾಲಜಿ ರೇಡಿಯೋ ಟೆಲಿವಿಜನ್ ಕಮ್ಯುನಿಕೇಶನ್ ಒಳಗೆ ನೀವೇನಪ್ಪ ಅಂದ್ರೆ ಡಿಪ್ಲೊಮಾ ನ ಮಾಡಿರ್ಬೇಕಾಗತ್ತೆ. ಸ್ಕಿಲ್ ಟೆಸ್ಟ್ ಮೂಲಕ ನಿಮ್ನ ಸೆಲೆಕ್ಷನ್ ಅನ್ನ ಮಾಡ್ತಾರೆ. ಟಿವಿ ಪ್ರೊಡ್ಯೂಸರ್ ಗ್ರೇಡ್ ತ್ರೀಗೆ ಏನಪ್ಪ ಅಂದ್ರೆ ಸೇಮ್ ಡಿಗ್ರಿನ ಮಾಡಿರ್ಬೇಕು, ಜೊತೆಗೆ ಸ್ಕ್ರಿಪ್ಟ್ ರೈಟಿಂಗ್ ಅಲ್ಲಿ ಕೆಲಸವನ್ನ ಮಾಡಿರ್ಬೇಕು, ರಿಟರ್ನ್ ಟೆಸ್ಟ್ ಮೂಲಕ ಸೆಲೆಕ್ಷನ್ ಅನ್ನ ಮಾಡ್ತಾರೆ. ಗ್ರಾಫಿಕ್ ಅಸಿಸ್ಟೆಂಟ್ ಗ್ರೇಡ್ ಒಳಗೆ ನೋಡ್ರಿ ಡಿಗ್ರಿನ ಪಾಸ್ ಆಗಿರ್ಬೇಕು ಯಾವ್ದಾದ್ರು ಡಿಸಿಪ್ಲಿನ್ ಒಳಗೆ. ಆಮೇಲೆ ಏನಪ್ಪ ಅಂದ್ರೆ ನೀವು ಗ್ರಾಫಿಕ್ಸ್ ಅನಿಮೇಷನ್ ಕಂಪ್ಯೂಟರ್ ಅಪ್ಲಿಕೇಶನ್ಸ್ ಅಲ್ಲಿ ಏನಪ್ಪ ಅಂದ್ರೆ ಡಿಪ್ಲೊಮಾ ಮಾಡಿರ್ಬೇಕು, ಸ್ಕಿಲ್ ಟೆಸ್ಟ್ ಮೂಲಕ ನಿಮ್ಮನ್ನ ಸೆಲೆಕ್ಷನ್ ಅನ್ನ ಮಾಡ್ತಾರೆ. ರಿಸೆಪ್ಷನಿಸ್ಟ್ ನೋಡ್ರಿ ಡಿಗ್ರಿನ ಮಾಡಿರ್ಬೇಕು ಹಾಸ್ಪಿಟಾಲಿಟಿ ಒಳಗೆ. ಆಮೇಲೆ ಫ್ರಂಟ್ ಡೆಸ್ಕ್ ಮ್ಯಾನೇಜ್ಮೆಂಟ್ ಬಗ್ಗೆ ರಿಟರ್ನ್ ಟೆಸ್ಟ್ ಮೂಲಕ ಸೆಲೆಕ್ಷನ್ ಅನ್ನ ಮಾಡ್ತಾರೆ. ಕಂಪ್ಯೂಟರ್ ಆಪರೇಟರ್ ಗ್ರೇಡ್ ತ್ರೀ ಟ್ವೆಲ್ತ್ ಕ್ಲಾಸ್ ಆಗಿರ್ಬೇಕು, ಟ್ವೆಲ್ತ್ ಪಾಸ್ ಆಗಿರ್ಬೇಕು, ಜೊತೆಗೆ ಏನಪ್ಪ ಅಂದ್ರೆ ಸರ್ಟಿಫಿಕೇಟ್ ಡಿಪ್ಲೊಮಾ ಇನ್ ಕಂಪ್ಯೂಟರ್ ಆಪರೇಷನ್ಸ್ ಮತ್ತೆ ಅಪ್ಲಿಕೇಶನ್ಸ್ ಒಳಗೆ ಮಾಡಿರ್ಬೇಕು, ರಿಟರ್ನ್ ಟೆಸ್ಟ್ ಮೂಲಕ ಸೆಲೆಕ್ಷನ್ ಅನ್ನ ಮಾಡ್ತಾರೆ. ಪ್ರೂಫ್ ರೀಡರ್ ನೋಡ್ರಿ ಬ್ಯಾಚುಲರ್ಸ್ ಡಿಗ್ರಿ ಇರಬೇಕು, ಹಿಂದಿ ಇಂಗ್ಲಿಷ್ ಅಥವಾ ಉರ್ದು ಅಲ್ಲಿ. ಆಮೇಲೆ ನಿಮ್ಗೆ ಏನಪ್ಪ ಅಂದ್ರೆ ಕಂಪ್ಯೂಟರ್ ಬಗ್ಗೆ ಗೊತ್ತಿರಬೇಕು, ಜೊತೆಗೆ ನೋಡ್ರಿ ಟೈಪೋಗ್ರಾಫಿಕ ಬಗ್ಗೆ ಗೊತ್ತಿರಬೇಕು, ರಿಟರ್ನ್ ಟೆಸ್ಟ್ ಮೂಲಕ ನಿಮ್ನ ಸೆಲೆಕ್ಷನ್ ಮಾಡ್ತಾರೆ. ಲ್ಯಾಬ್ ಅಸಿಸ್ಟೆಂಟ್ ನೋಡೋದಾದ್ರೆ ನೀವೇನಪ್ಪ ಅಂದ್ರೆ ಈ ಬ್ಯಾಚುಲರ್ಸ್ ಡಿಗ್ರಿಯನ್ನ ಮಾಡಿರ್ಬೇಕು, ಫಿಸಿಕ್ಸ್ ಕೆಮಿಸ್ಟ್ರಿ ಬಯಾಲಜಿ ಜಿಯೋಗ್ರಫಿ ಜಿಯಾಲಜಿ ಸೈಕಾಲಜಿ ಮತ್ತೆ ಹೋಮ್ ಸೈನ್ಸ್ ಲ್ಯಾಂಗ್ವೇಜ್ ಒಳಗೆ. ನಿಮ್ನು ಕೂಡ ರಿಟರ್ನ್ ಟೆಸ್ಟ್ ಮೂಲಕ ಪಾಸ್ ಸೆಲೆಕ್ಷನ್ ಅನ್ನ ಮಾಡ್ತಾರೆ. ಸ್ಟೋರ್ ಕ್ರೀಪರ್ ಗ್ರೇಡ್ ತ್ರೀ ಒಳಗೆ ನೋಡ್ರಿ ಟ್ವೆಲ್ತ್ ಪಾಸ್ ಆಗಿರಬೇಕು, ಜೊತೆಗೆ ಏನಪ್ಪ ಅಂದ್ರೆ 3 ವರ್ಷ ನಿಮಗೆ ಎಕ್ಸ್ಪೀರಿಯನ್ಸ್ ಇರಬೇಕಾಗುತ್ತೆ ರೆಲೆವೆಂಟ್ ಫೀಲ್ಡ್ ಅಲ್ಲಿ ಸ್ಟೋರ್ ಕೀಪಿಂಗ್ ಅಲ್ಲಿ. ರಿಟರ್ನ್ ಟೆಸ್ಟ್ ಮೂಲಕ ನಿಮ್ನ ಪಾಸ್ ಸೆಲೆಕ್ಷನ್ ಅನ್ನ ಮಾಡ್ತಾರೆ. ಫಿಲಂ ಅಸಿಸ್ಟೆಂಟ್ ಒಳಗೆ ನೋಡ್ರಿ ಗ್ರಾಜುಯೇಷನ್ ಮಾಡಿರ್ಬೇಕು, ಜೊತೆಗೆ ನೀವೇನಪ್ಪ ಅಂದ್ರೆ ಯಾವ್ದಾದ್ರು ಡಿಪ್ಲೊಮಾ ಅಥವಾ ಸರ್ಟಿಫಿಕೇಟ್ ಹೊಂದಿರಬೇಕು, ಸ್ಕಿಲ್ ಟೆಸ್ಟ್ ಮೂಲಕ ಸೆಲೆಕ್ಷನ್ ಅನ್ನ ಮಾಡ್ತಾರೆ. ಫ್ಲೋರ್ ಅಸಿಸ್ಟೆಂಟ್ ಕೂಡ ಏನಪ್ಪ ಅಂದ್ರೆ ಟ್ವೆಲ್ತ್ ಪಾಸ್ ಆಗಿರಬೇಕು, ಜೊತೆಗೆ 1 ಇಯರ್ ಎಕ್ಸ್ಪೀರಿಯನ್ಸ್ ಇರಬೇಕು. ಯಾವ್ದ್ರೊಳಗ ಅಂದ್ರೆ ಯಾವ ತರ ಸೆಟ್ ಆಗ್ತಾರೆ ಅದ್ರ ಬಗ್ಗೆ ನಿಮ್ಗೆ ಎಕ್ಸ್ಪೀರಿಯನ್ಸ್ ಇರಬೇಕು, ಸ್ಕಿಲ್ ಟೆಸ್ಟ್ ಮೂಲಕ ನಿಮ್ನ ಸೆಲೆಕ್ಷನ್ ಅನ್ನ ಮಾಡ್ತಾರೆ. ಟಚರ್ ಗ್ರೇಡ್ ಅಂದ್ರೆ ಟಚರ್ ಗ್ರೇಡಿಂಗ್ ನೋಡ್ರಿ, ನೀವು ಯಾವ್ದಾದ್ರು ಪದವೀಧರ ಆಗಿರ್ಬೇಕು, 1 ವರ್ಷ ನಿಮ್ಗೆ ವಿಡಿಯೋ ಎಡಿಟಿಂಗ್ ಕಂಪ್ಯೂಟರ್ ಗ್ರಾಫಿಕ್ ಮತ್ತೆ ಕಂಪ್ಯೂಟರ್ ಅನಿಮೇಷನ್ ಎಡಿಟಿಂಗ್ ಒಳಗೆ ಎಕ್ಸ್ಪೀರಿಯನ್ಸ್ ಇರಬೇಕು, ಸ್ಕಿಲ್ ಟೆಸ್ಟ್ ಮೂಲಕ ನಿಮ್ನ ಸೆಲೆಕ್ಷನ್ ಮಾಡ್ತಾರೆ. ಲೋವರ್ ಡಿವಿಜನ್ ಕಲ್ಕಿಗೆ ಏನಪ್ಪ ಅಂದ್ರೆ 12th ಪಾಸ್ ಆಗಿರ್ಬೇಕು, ಜೊತೆಗೆ 35 ಶಬ್ದಗಳು ಪ್ರತಿ ನಿಮಿಷಕ್ಕೆ ಇಂಗ್ಲಿಷ್ ಅಲ್ಲಿ 30 ಶಬ್ದಗಳು ಪ್ರತಿ ನಿಮಿಷಕ್ಕೆ ಏನಪ್ಪಾ ಅಂದ್ರೆ ಹಿಂದಿಯಲ್ಲೇ ಟೈಪ್ ಮಾಡೋ ಕೆಪಾಸಿಟಿ ಇರಬೇಕು. ರಿಟರ್ನ್ ಟೆಸ್ಟ್ ಮೂಲಕ ಸೆಲೆಕ್ಷನ್ ಅನ್ನ ಮಾಡ್ತಾರೆ. ಸೀನಿಯರ್ ಲೈಬ್ರರಿ ಅಟೆಂಡೆಂಟ್ ಟ್ವೆಲ್ತ್ ಪಾಸ್ ಆಗಿರಬೇಕು, ಜೊತೆಗೆ ನೋಡ್ರಿ ಲೈಬ್ರರಿ ಸೈನ್ಸ್ ಲೈಬ್ರರಿ ಅಂಡ್ ಇನ್ಫಾರ್ಮೇಶನ್ ಸೈನ್ಸ್ ಒಳಗೆ ಡಿಪ್ಲೊಮಾ ಮಾಡಿರಬೇಕು. ಇವನ್ನ ರಿಟರ್ನ್ ಟೆಸ್ಟ್ ಮೂಲಕ ಸೆಲೆಕ್ಷನ್ ಮಾಡ್ತಾರೆ. ಡ್ರೈವರಿಗೆ ನೋಡ್ರಿ ಜಸ್ಟ್ 10th ಪಾಸ್ ಆಗಿರಬೇಕು, ಜೊತೆಗೆ ನಿಮಗೆ ಏನಪ್ಪ ಅಂದ್ರೆ ಕಮರ್ಷಿಯಲ್ ಡ್ರೈವಿಂಗ್ ಲೈಸೆನ್ಸ್ ಇರಬೇಕು, ಸ್ಕಿಲ್ ಟೆಸ್ಟ್ ಮೂಲಕ ಸೆಲೆಕ್ಟ್ ಮಾಡ್ತಾರೆ. ಕಾರ್ಪೆಂಟರ್ಗೆ 10th ಪಾಸ್ ಆಗಿರಬೇಕು, ಜೊತೆಗೆ ITI ಮಾಡಿರಬೇಕು, 3 ವರ್ಷ ನೀವು ಕಾರ್ಪೆಂಟರ್ ಕೆಲಸ ಮಾಡುವಂತ ಎಕ್ಸ್ಪೀರಿಯನ್ಸ್ ಇರಬೇಕು, ಸ್ಕಿಲ್ ಟೆಸ್ಟ್ ಮೂಲಕ ಸೆಲೆಕ್ಟ್ ಅನ್ನ ಮಾಡ್ತಾರೆ. ಡಾರ್ಕ್ ರೂಮ್ ಅಸಿಸ್ಟೆಂಟ್ ಜಸ್ಟ್ 12th ಪಾಸ್ ಆಗಿರಬೇಕು, ITI ಮಾಡಿರಬೇಕು ಯಾವ್ದಾದ್ರು ಒಂದ್ರೊಳಗೆ. ಇದ್ರ ಜೊತೆಗೆ ನೋಡ್ರಿ ಸ್ಕಿಲ್ ಟೆಸ್ಟ್ ಮೂಲಕ ನಿಮ್ನ ಸೆಲೆಕ್ಷನ್ ಮಾಡ್ತಾರೆ. ಎಲೆಕ್ಟ್ರಿಷಿಯನ್ಗೆ ಏನಪ್ಪ ಅಂದ್ರೆ ITI ಮಾಡಿರಬೇಕು, ನಿಮ್ನು ಸ್ಕಿಲ್ ಟೆಸ್ಟ್ ಮೂಲಕ ಸೆಲೆಕ್ಷನ್ ಅನ್ನ ಮಾಡ್ತಾರೆ ಎಲೆಕ್ಟ್ರಿಷಿಯನ್ಸ್ ಗೆ. ನೆಕ್ಸ್ಟ್ ನೋಡೋದಾದ್ರೆ ಫಿಲಂ ಜಾಯ್ನರ್ ನೋಡ್ರಿ 12th ಪಾಸ್ ಆಗಿರಬೇಕು, ಜೊತೆಗೆ ITI ಮಾಡಿರ್ಬೇಕು ಯಾವ್ದ್ರೊಳಗೆ ಅಂದ್ರೆ ಯಾವ್ದಾದ್ರು ಒಂದು ಇದ್ರೊಳಗೆ ITI ಮಾಡಿರ್ಬೇಕು. ಇದಾದ್ಮೇಲೆ ಸ್ಕಿಲ್ ಟೆಸ್ಟ್ ಮೂಲಕ ನಿಮ್ಗೆ ಸೆಲೆಕ್ಷನ್ ಮಾಡ್ತಾರೆ. ಲೈಟ್ ಮ್ಯಾನಿಂಗ್ 12th ಪಾಸ್ ಆಗಿರಬೇಕು ಮತ್ತೆ 3 ವರ್ಷ ನಿಮ್ಗೆ ಏನಪ್ಪ ಅಂದ್ರೆ ಲೈಟಿಂಗ್ ಸ್ಟೇಜ್ ಮತ್ತೆ ಫಿಲ್ಮ್ ಅಂಡ್ ಟೆಲಿವಿಷನ್ ಒಳಗೆ ಎಕ್ಸ್ಪೀರಿಯನ್ಸ್ ಇರಬೇಕು, ಸ್ಕಿಲ್ ಟೆಸ್ಟ್ ಮೂಲಕ ಸೆಲೆಕ್ಷನ್ ಅನ್ನ ಮಾಡ್ತಾರೆ. ಪೇಂಟರಿಗೆ ನೋಡ್ರಿ SLC ಪಾಸ್ ಆಗಿರಬೇಕು, ITI ಮಾಡಿರ್ಬೇಕು ಮತ್ತೆ 3 ವರ್ಷ ಎಕ್ಸ್ಪೀರಿಯನ್ಸ್ ಇರಬೇಕು, ಸ್ಕಿಲ್ ಟೆಸ್ಟ್ ಮೂಲಕ ನಿಮ್ನ ಸೆಲೆಕ್ಟ್ ಮಾಡ್ತಾರೆ. ಟರ್ಚರ್ ಗ್ರೇಡ್ 2 ಒಳಗೆ ನೋಡ್ರಿ 12th ಪಾಸ್ ಆಗಿರಬೇಕು, ITI ಮಾಡಿರ್ಬೇಕು, ಜೊತೆಗೆ ಏನಪ್ಪ ಅಂದ್ರೆ ಸ್ಕಿಲ್ ಟೆಸ್ಟ್ ಮೂಲಕ ನಿಮ್ನ ಸೆಲೆಕ್ಷನ್ ಅನ್ನ ಮಾಡ್ತಾರೆ. ಆಮೇಲೆ ನೋಡ್ರಿ ನೆಕ್ಸ್ಟ್ ಏನ್ ನೋಡೋಣ ಅಂದ್ರೆ ಅಪ್ಲಿಕೇಶನ್ಸ್ ನೋಡ್ರಿ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂದ್ರೆ 29 ಏಪ್ರಿಲ್ ಸ್ಟಾರ್ಟ್ ಆಗುತ್ತೆ, 19 ಮೇ ಎಂಡ್ ಆಗುತ್ತೆ. ಆಮೇಲೆ ಎಕ್ಸಾಮಿನೇಷನ್ ಯಾವಾಗಿದೆ ಅನ್ನೋದನ್ನ ಏನಪ್ಪ ಅಂದ್ರೆ NCERT ವೆಬ್ಸೈಟ್ ಅಲ್ಲಿ ನಿಮಗೆ ಪಬ್ಲಿಷ್ ಅನ್ನ ಮಾಡ್ತಾರೆ. ಏಜ್ ಆಗ್ಲೇ ಹೇಳ್ದಂಗ್ ನೋಡ್ರಿ ಎಲ್ಲದಕ್ಕೂ ಏಜ್ ಲಿಮಿಟ್ ಅನ್ನ ಹೇಳಿದೀನಿ. ಜೊತೆಗೆ ನೋಡ್ರಿ SC ST ಆಗಿದ್ರೆ 5 ವರ್ಷ ಸರ್ಲಿಕ್ಕಿದೆ, OBC ಆಗಿದ್ರೆ 3 ವರ್ಷ ಇದೆ, ವಿಕಲಚೇತನರಾದ್ರೆ 10 ವರ್ಷ ವಯೋಮಿತಿ ಸಡಲಿಕೆಯನ್ನ ಕೊಡ್ತಾರೆ. ಎಕ್ಸಾಮಿನೇಷನ್ ಫೀಸ್ ನೋಡ್ರಿ ಲೆವೆಲ್ 10 ಟು 12 ಇದ್ರೆ ನಿಮ್ಗೆ 1500 ರೂಪಾಯಿ ತುಂಬಬೇಕಾಗುತ್ತೆ, ಲೆವೆಲ್ 6 ಟು 7 ಇದ್ರೆ ನಿಮ್ಗೆ 1200 ರೂಪಾಯಿ ತುಂಬಬೇಕಾಗುತ್ತೆ, 2 ಟು 5 ಇದ್ರೆ ನಿಮ್ಗೆ 1000 ರೂಪಾಯಿ ತುಂಬಬೇಕಾಗುತ್ತೆ. ಆಮೇಲೆ ನೋಡ್ರಿ SC ST ಮತ್ತೆ ಎಕ್ಸ್ ಸರ್ವಿಸ್ ಮೆನ್ ಗೆ ಯಾವುದೇ ತರಹದ ಅಪ್ಲಿಕೇಶನ್ ಫೀಸ್ ಇಲ್ಲ. ಇದೇನಪ್ಪ ಅಂದ್ರೆ OBC ಎಕನಾಮಿಕಲ್ ವೀಕರ್ ಸೆಕ್ಷನ್ ಮತ್ತೆ ಅನ್ರಿಸರ್ವ್ಡ್ ಕ್ಯಾಟಗರಿಗೆ ಮಾತ್ರ ಇದೆ. ಆಮೇಲೆ ಅಪ್ಲಿಕೇಶನ್ಸ್ ನೀವು ಕೂಡ ಏನಪ್ಪ ಅಂದ್ರೆ ಆನ್ಲೈನ್ ಪೇಮೆಂಟ್ ಮೋಡಲ್ಲೇ ನೀವು ಪೇ ಅನ್ನ ಮಾಡಬೇಕಾಗುತ್ತೆ. ಮೋಡ್ ಆಫ್ ಸೆಲೆಕ್ಷನ್ ನಾವು ಆಲ್ರೆಡಿ ಡಿಸ್ಕಸ್ ಮಾಡಿದ್ವಿ ಯಾವ ತರನಾಗಿ ಮಾಡ್ತಾರಂತ, ಸೊ ಅದೇ ತರ ನಿಮ್ಗೆ ಏನಪ್ಪ ಅಂದ್ರೆ ಸೆಲೆಕ್ಷನ್ ಅನ್ನ ಮಾಡ್ತಾರೆ. ಆಮೇಲೆ ನೋಡ್ರಿ ಅಪ್ಲಿಕೇಶನ್ಸ್ ಯಾವ ತರ ಹಾಕ್ಬೇಕಂದ್ರೆ ನೀವು ಫಸ್ಟ್ NCERT ವೆಬ್ಸೈಟ್ ಆದಂತ www.ncert.nic.in ಮೂಲಕ ನೀವು ಏನಪ್ಪ ಅಂದ್ರೆ ಹೋದ್ರೆ ಅಲ್ಲಿ ಅನೌನ್ಸ್ಮೆಂಟ್ ಅಂತ ಇರುತ್ತೆ, ವೇಕೆನ್ಸೀಸ್ ಅಂತ ಇರುತ್ತೆ, ನಾನ್ ಅಕಾಡೆಮಿಕ್ ಮತ್ತೆ ಟ್ಯಾಬ್ ಅಂತ ಇರುತ್ತೆ. ಅದ್ರ ಮೂಲಕ ನೀವೇನಪ್ಪ ಅಂದ್ರೆ ಈ ಒಂದು ಅಪ್ಲಿಕೇಶನ್ಸ್ ನ ಹಾಕ್ಬೋದಾಗಿದೆ. ಇದಕ್ಕೆ ಇನ್ನೂ ಕೂಡ ಏನಪ್ಪ ಅಂದ್ರೆ 19 ಮೇ ವರೆಗೂ ಏನಪ್ಪ ಅಂದ್ರೆ ಸಮಯಾವಕಾಶವನ್ನ ಕೊಟ್ಟಿದ್ದಾರೆ. ಸೊ ಇದು ಏನಪ್ಪ ಅಂದ್ರೆ NCERT ಅಲ್ಲಿರುವಂತಹ ವಿವಿಧ ಹುದ್ದೆಗಳ ಬಗ್ಗೆ ಮಾಹಿತಿ. ಇನ್ ಕೇಸ್ ನಿಮ್ಗೆ ಡೌಟ್ ಇದ್ರೆ ನಾವು ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನೋಡ್ರಿ ಅಫಿಷಿಯಲ್ PDF ಲಿಂಕ್ ಅನ್ನ ಕೊಡ್ತೀವಿ. ಜೊತೆಗೆ ಏನಪ್ಪ ಅಂದ್ರೆ ಸೆಲೆಕ್ಷನ್ ಮೋಡ್ ಅಂತೂ ಹೇಳಿಲ್ಲ, ಸೊ ನೋಡ್ರಿ ಆ ಸೆಲೆಕ್ಷನ್ ಮೋಡ್ ಅನ್ನು ಸಹ ಏನಪ್ಪ ಅಂದ್ರೆ ನಿಮ್ಗೆ ಈ PDF
ಜೊತೆಗೆ ಏನಪ್ಪಾ ಅಂದ್ರೆ ನಿಮ್ಗೆ ಏನಾದ್ರೂ ಡೌಟ್ ಇದ್ರೆ ನಾವು ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಅಫಿಷಿಯಲ್ PDF ಲಿಂಕ್ ಕೊಡ್ತೀವಿ. ಆ ಲಿಂಕ್ ಅನ್ನ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಎಂಟೈರ್ PDF ನೋಡೋದಾಗುತ್ತೆ. ಅಲ್ಲಿ ನಾವ್ ಏನ್ ಮಾಡ್ತೀವಿ ಅಂದ್ರೆ ಅಲ್ಲಿ ನೀವ್ ಏನ್ ಮಾಡ್ಬೋದು ಅಂದ್ರೆ ನಿಮ್ಮ ಡೌಟ್ಸ್ ನ ಕ್ಲಾರಿಫೈ ಮಾಡ್ಬೋದು. ನಾಳೆ ಮತ್ತೊಂದು ಉದ್ಯೋಗ ವಾರ್ತೆನ ಡಿಸ್ಕಸ್ ಮಾಡೋಣ. ಅಲ್ಲಿವರೆಗೂ ನೋಡ್ತಾ ಇರಿ ಉದ್ಯೋಗ ವಾರ್ತೆ ಕಾರ್ಯಕ್ರಮ. ಥ್ಯಾಂಕ್ ಯು.